subscribe to our channel and press the bell button for latest educational videos. Namaskara, Classic YouTube channel ಗೆ ಸ್ವಾಗತ. ತಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ಎಂಐ ಸನ್ಮನಿ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸುತ್ತಾ ಇದ್ದೆ. ಇವತ್ತು ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಪಿಟಿಟಿವ್ ಎಕ್ಸಾಮ್ದಲ್ಲಿ ಕೆ ಎಸ್ ಇರ್ಬೋದು, ಐ ಎ ಎಸ್ ಇರ್ಬೋದು, ಪಿ ಎಸ್ ಐ ಇರ್ಬೋದು, ಎಫ್ ಡಿ ಎ, ಎಸ್ ಡಿ ಎ, ಆಮೇಲೆ ಎಫ್ ಪಿ ಸಿ, ಇತರೆ ಎಕ್ಸಾಮ್ಗಳಲ್ಲಿ ಇವತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಯಾವ್ಯಾವ ಬಂದಿದ್ದಾವೆ ಅಂದರೆ, ಈಗ ಆಲ್ರೆಡಿ 2000ನೇ ಇಸ್ವಿಯಿಂದ ಇವತ್ತಿನವರೆಗೂ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ 20 ವರ್ಷಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಏನು ಮಾಡ್ತಾ ಇದ್ದೇನೆ, ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಹಾಗಾದರೆ ಈ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ 20 ವರ್ಷಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಆ ಪ್ರಶ್ನೆಗಳು ಯಾವುವು ಅನ್ನೋದ್ರ ಬಗ್ಗೆ ಇವತ್ತು ಉತ್ತರ ಸಮೇತ ನಾನು ಏನು ಮಾಡ್ತಾ ಇದ್ದೇನೆ, ತಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ಹಾಗಾದರೆ ಇಲ್ಲಿ ಮೊದಲನೇದಾಗಿ ನೋಡಿ, ಇಲ್ಲಿ ವಾರ್ಡನ್ ನೇಮಕಾತಿ ಪರೀಕ್ಷೆ 2009ನೇ ಇಸ್ವಿಯೊಳಗೆ ಇವತ್ತು ಸೋಷಿಯಲ್ ವೆಲ್ಫೇರ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಒಳಗೆ ಇಲ್ಲಿ ವಾರ್ಡನ್ ಪೋಸ್ಟನ್ನು ಇಲ್ಲೇನು ಮಾಡಿದರು ಅಂತಂದರೆ ಕರೆದಿದ್ದರು. ಆ ವಾರ್ಡನ್ ಪೋಸ್ಟ್ನಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದು 2009ರಲ್ಲಿ ಅಂತಂದರೆ, ಇಲ್ಲಿ ಮೊದಲೇದಾಗಿ ಉಪರಾಷ್ಟ್ರಪತಿಯವರು ಎಷ್ಟು ಕಾಲದವರೆಗೆ ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯ ನಿರ್ವಹಿಸಬಹುದು ಅಂತ ಇಲ್ಲೇನಾಗಿತ್ತು ಪ್ರಶ್ನೆ ಬಂದಿತ್ತು. ಹಾಗಾದರೆ ಇದಕ್ಕೆ ಯಾವುದು ಸರಿಯಾದ ಉತ್ತರ ಅಂತಂದರೆ, ಇಲ್ಲಿ ಮೊದಲನೇದಾಗಿ ಏನು ಆಪ್ಷನ್ಸ್ ಕೊಟ್ಟಿದ್ದರು ಅಂತಂದರೆ, ಗರಿಷ್ಠ 1 ವರ್ಷದ ಅವಧಿಯವರೆಗೆ ಅಂತ ಹೇಳಿದರು. ಎರಡನೇದಾಗಿ ಗರಿಷ್ಠ 9 ತಿಂಗಳ ಅವಧಿಯವರೆಗೆ ಅಂತ ಹೇಳಿದರು. ಮೂರನೇದಾಗಿ ಗರಿಷ್ಠ 6 ತಿಂಗಳ ಅವಧಿಯವರೆಗೆ ಅಂತ ಹೇಳಿದರು. ಆಮೇಲೆ ನಾಲ್ಕನೇದಾಗಿ ಗರಿಷ್ಠ 2 ವರ್ಷಗಳ ಅವಧಿಗಾಗಿ ಅಂತ ಇಲ್ಲೇನು ಮಾಡಿದರು, ಈ 4 ಆಪ್ಷನ್ಸ್ ಕೊಟ್ಟಿದ್ದರು. ಆ ಆಪ್ಷನ್ಸ್ನಲ್ಲಿ ಭಾರತ ದೇಶದ ಉಪರಾಷ್ಟ್ರಪತಿಯವರು ಇಲ್ಲಿ ಎಷ್ಟು ಕಾಲದವರೆಗೆ ಅಂತಂದರೆ 6 ತಿಂಗಳವರೆಗೆ, ಗರಿಷ್ಠ 6 ಮಂತ್ ನೋಡಿ, ಗರಿಷ್ಠ 6 ಮಂತ್ ಏನಾಗ್ಬೋದು ಅಂತಂದರೆ ಇಲ್ಲಿ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸ್ಬೋದು. ಅಂದರೆ ಭಾರತದ ರಾಷ್ಟ್ರಪತಿ ಇಲ್ಲದಂತಹ ಸಂದರ್ಭದಲ್ಲಿ ರಾಜೀನಾಮೆ ಇರ್ಬೋದು ಅಥವಾ ಮರಣ ಹೊಂದಿರ್ಬೋದು, ಹಾಗೆ ಈ ರಾಷ್ಟ್ರಪತಿಯವರ ಸ್ಥಾನ ಖಾಲಿ ಇದ್ದಾಗ ಭಾರತ ದೇಶದೊಳಗಿರ್ತಕ್ಕಂಥ ಉಪರಾಷ್ಟ್ರಪತಿಗಳು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಗರಿಷ್ಠ 6 ತಿಂಗಳವರೆಗೆ ಹಂಗಾಮಿ ರಾಷ್ಟ್ರಪತಿಗಳಾಗಿ ಭಾರತ ದೇಶದೊಳಗೆ ಏನು ಮಾಡ್ತಾ ಇದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದು ನೇಮಕಾತಿ ಯಾವುದು, ವಾರ್ಡನ್ ನೇಮಕಾತಿ ಒಳಗೆ ಈ ಪ್ರಶ್ನೆಯನ್ನು ಏನು ಮಾಡಿದರು, ಕೇಳಿದರು. ಹಾಗಾದರೆ ನೆಕ್ಸ್ಟ್ದಾಗಿ ಇಲ್ಲಿ ಯಾವ ಪ್ರಶ್ನೆಯನ್ನು ಮತ್ತಿಲ್ಲಿ ಕೇಳಿದರು ಅಂತಂದರೆ, ಎರಡನೇದಾಗಿ ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಅಂತ ಕೇಳಿದರು. ಭಾರತ ದೇಶದೊಳಗೆ ಲೋಕಸಭೆ, ಇವತ್ತು ಸಂಸತ್ತಿನ ಕೆಳಮನೆಯಾದಂತಹ ಲೋಕಸಭೆಯೊಳಗೆ ಫಸ್ಟ್ ಸ್ಪೀಕರ್ ಆಗಿ ಸೇವೆ ಸಲ್ಲಿಸಿದವರು ಅಂತಂದರೆ, 1951 ಮತ್ತು 52ನೇ ಇಸ್ವಿಯೊಳಗೆ ಫಸ್ಟ್ ಎಲೆಕ್ಷನ್ ನಡೆದಾಗ ಆವಾಗ ಜಿ ವಿ ಮಳವಂಕರ್ ಅವರು ಭಾರತ ದೇಶದೊಳಗೆ ಏನು ಮಾಡಿದ್ದಾರೆ, ಫಸ್ಟ್ ಲೋಕಸಭಾ ಸ್ಪೀಕರ್ ಆಗಿ ಸೇವೆ ಸಲ್ಲಿಸಿದರೆ, ಅದರಲ್ಲೂ ಭಾರತ ದೇಶದೊಳಗೆ ಅದು ಲೋಕಸಭೆಯೊಳಗೆ ಮಹಿಳಾ ಸ್ಪೀಕರ್ ಆಗಿ ಸೇವೆ ಸಲ್ಲಿಸಿದವರು ಯಾರು ಅಂತ ಇಲ್ಲಿ ವಾರ್ಡನ್ ಎಕ್ಸಾಮ್ದೊಳಗೆ ಏನು ಮಾಡಿದರು, ಕೇಳಿದರು. ಹಾಗಾದರೆ ಇಲ್ಲಿ ನಜ್ಮಾ ಹೆಪ್ತುಲ್ಲಾ ಅಂತ ಕೊಟ್ಟಿದ್ದರು, ಮೀರಾ ಕುಮಾರ್ ಅಂತ ಕೊಟ್ಟಿದ್ದರು, ಆಮೇಲೆ ಮಾರ್ಗರೇಟ್ ಆಳವಾ ಅಂತ ಕೊಟ್ಟಿದ್ದರು, ಆಮೇಲೆ ಬೇಗಂ ಅಖ್ತರ್ ಖಾನ್ ಅಂತ ಕೊಟ್ಟಿದ್ದರು. ಹಾಗಾದರೆ ಇಲ್ಲಿ ಯಾವುದು ಸರಿಯಾದ ಉತ್ತರ ಅಂತಂದರೆ, ಮೀರಾ ಕುಮಾರ ಸರಿಯಾದ ಉತ್ತರ. ಭಾರತ ದೇಶದೊಳಗೆ ಫಸ್ಟ್ ಮಹಿಳಾ ಸ್ಪೀಕರ್ ಆಗಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಮೀರಾ ಕುಮಾರ್ ಅವರು ಸೇವೆ ಸಲ್ಲಿಸಿದ್ದಾರೆ. ಇವತ್ತು ಎರಡನೇ ಮಹಿಳಾ ಸ್ಪೀಕರ್ ಆಗಿ ಭಾರತ ದೇಶದೊಳಗೆ ಸೇವೆ ಸಲ್ಲಿಸಿದವರು ಯಾರು ಅಂತಂದರೆ, ಇವತ್ತು ಸಲ್ಲಿಸ್ತಾ ಇರೋರು ಯಾರು ಅಂತಂದರೆ, ಸುಮೃತಾ ಇಲ್ಲಿ ಸೇನ್ ಅಂತಿದೆ, ಸುಸ್ಮಿತಾ ಇಲ್ಲಿ ಮೀರಾ ಕುಮಾರ್ ಭಾರತ ದೇಶದೊಳಗೆ ಫಸ್ಟ್ ಮಹಿಳಾ ಸ್ಪೀಕರ್ ಆಗಿ ಭಾರತ ದೇಶದೊಳಗೆ ಇಲ್ಲಿ ಸೇವೆ ಸಲ್ಲಿಸಿದರೆ, ಸುಮಿತ್ರಾ ಮಹಾಜನ್ ಅವರು ಎರಡನೇ ಮಹಿಳಾ ಸ್ಪೀಕರ್ ಆಗಿ ಭಾರತ ದೇಶದೊಳಗೆ ಏನು ಮಾಡಿದ್ದಾರೆ, ಅದು ಲೋಕಸಭೆಯೊಳಗೆ ಸೇವೆ ಸಲ್ಲಿಸಿದ್ದಾರೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಯಾವುದು ಬಂದಿತ್ತು ವಾರ್ಡನ್ ಎಕ್ಸಾಮ್ದಲ್ಲಿ ಅಂತಂದರೆ, ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಹಾಗೂ ಬ್ರಿಟಿಷ್ ಇಂಡಿಯಾದ ಕೊನೆಯ ಗವರ್ನರ್ ಜನರಲ್ಗಳು ಯಾರು ಅಂತ ಕೇಳಿದರು. ಅಂದರೆ ಸ್ವತಂತ್ರ 1947ನೇ ಇಸ್ವಿಯ ನಂತರ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ
ಇಲ್ಲಿ ಫಸ್ಟ್ ಗವರ್ನರ್ ಜನರಲ್ ಆಗಿ ಹಾಗೂ ಕೊನೆಯ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿದವರು ಯಾರು ಅಂತ ಕೇಳಿದ್ರು ಇಲ್ಲಿ ಆಪ್ಷನ್ಸ್ ಏನು ಮಾಡಿದ್ರು ಅಂತಂದ್ರೆ ರಾಜೇಂದ್ರ ಪ್ರಸಾದ್ ಅಂತ ಕೊಟ್ಟಿದ್ರು ವಿಲಿಯಂ ಬ್ಯಾಂಟಿಂಕ್ ಅಂತ ಕೊಟ್ಟಿದ್ರು ಇಲ್ಲಿ ಜವಾಹರಲಾಲ್ ನೆಹರು ಎರಡನೇ ಆಪ್ಷನ್ಸು ಮತ್ತು ಲಾರ್ಡ್ ವಿಲಿಯಂ ಬ್ಯಾಂಟಿಂಕ್ ಅಂತ ಇತ್ತು ಆಮೇಲೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ವಾರನ್ ಹೆಸ್ಟಿಂಗ್ಸ್ ಅಂತ ಮೂರನೇ ಆಪ್ಷನ್ಸ್ ಕೊಟ್ಟಿದ್ರು ಇಲ್ಲಿ ನಾಲ್ಕನೇ ಆಪ್ಷನ್ಸ್ ಏನು ಕೊಟ್ಟಿದ್ರು ಅಂತಂದರೆ ರಾಜಗೋಪಾಲಾಚಾರಿ ಹಾಗೂ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಕೊಟ್ಟಿದ್ರು ಹಾಗಾದರೆ ಇಲ್ಲಿ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಹಾಗೂ ಕೊನೆಯ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿದವರು ಯಾರು ಅಂತ ಕೇಳಿದರು ಇಲ್ಲಿ 1947ನೇ ಇಸ್ವಿ ಭಾರತ ದೇಶಕ್ಕೆ ಸ್ವತಂತ್ರ ಬಂತು ಆ ಸ್ವತಂತ್ರ ಬಂದಾಗ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ರಾಗಿ ಯಾರು ಸೇವೆ ಸಲ್ಲಿಸಿದ್ದಾರೆ ಅಂತಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಸೇವೆ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ 1948ನೇ ಇಸ್ವಿಯಿಂದ 1950ನೇ ಇಸ್ವಿವರೆಗೂ ಶ್ರೀ ರಾಜಗೋಪಾಲಾಚಾರಿಯವರು ಅದು ಭಾರತ ದೇಶದವರೇ ಆದ ಈ ರಾಜಗೋಪಾಲಾಚಾರಿ ಅವರು ಏನು ಮಾಡಿದ್ದಾರೆ ಈ ಭಾರತ ದೇಶದೊಳಗೆ ಗವರ್ನರ್ ಜನರಲ್ರಾಗಿ ಏನು ಮಾಡಿದ್ದಾರೆ ಸೇವೆ ಸಲ್ಲಿಸಿದ್ದಾರೆ ಹಾಗಾದರೆ ಪ್ರಥಮ ಗವರ್ನರ್ ಜನರಲ್ ಹಾಗೂ ಕೊನೆಯ ಗವರ್ನರ್ ಜನರಲ್ ಭಾರತ ದೇಶದೊಳಗೆ ಅದು ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಅಂತ ಕ್ವಶನ್ ಬಂದರೆ ಅಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ವಾರನ್ ಹೆಸ್ಟಿಂಗ್ಸ್ ಸರಿಯಾದ ಉತ್ತರ ಹಾಗಾದರೆ ಭಾರತ ದೇಶದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಲಾರ್ಡ್ ವಿಲಿಯಂ ಬ್ಯಾಂಟಿಂಕ್ ಅಂತ ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬ್ಯಾಂಟಿಂಕ್ ಅವರು ಭಾರತ ದೇಶದ ಪ್ರಥಮ ಗವರ್ನರ್ ಜನರಲ್ರಾಗಿ ಸೇವೆ ಸಲ್ಲಿಸಿದರೆ ಭಾರತ ದೇಶದೊಳಗೆ ಅದು ಕೊನೆಯ ಗವರ್ನರ್ ಜನರಲ್ ಅದು ಸ್ವತಂತ್ರ ಭಾರತದ್ದು ಅಂತ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಸ್ವತಂತ್ರ ಭಾರತದ ಗವರ್ನರ್ ಜನರಲ್ಲೂ ಕೂಡ ಹೌದು ಸ್ವತಂತ್ರ ಸಿಕ್ಕಾಗ ಗವರ್ನರ್ ಜನರಲ್ ಆದವರು ಯಾರು ಅಂತಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಷ್ಟೇ ಅಲ್ಲ ಭಾರತ ದೇಶದವರೇ ಯಾರು ಅಂತ ಇಲ್ಲಿ ಪ್ರಶ್ನೆ ಮಾಡಿದರೆ ನೀವು ಹಾಕಬೇಕಾದ ಉತ್ತರ ಯಾವುದು ಅಂತಂದರೆ ಶ್ರೀ ರಾಜಗೋಪಾಲಾಚಾರಿ ಸರಿಯಾದ ಉತ್ತರ ಇದು ಪ್ರಶ್ನೆಯನ್ನು ಇಲ್ಲಿ ವಾರ್ಡನ್ ಎಕ್ಸಾಮ್ದೊಳಗೆ ಏನು ಮಾಡಿದಾರೆ 2009ನೇ ಇಸ್ವಿ ಒಳಗೆ ಈ ಪ್ರಶ್ನೆಯನ್ನು ಏನು ಮಾಡಿದರು ಕೇಳಿದರು ಹಾಗಾದರೆ ಮತ್ತೆ ಯಾವ ಪ್ರಶ್ನೆಯನ್ನು ಕೇಳಿದರು ನೋಡೋಣ ಇಲ್ಲಿ ಕೆಳಗಿನವರಲ್ಲಿ ಯಾರು ಭಾರತ ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಅಂತ ಕೇಳಿದ್ದಾರೆ ಭಾರತ ದೇಶದೊಳಗೆ ಸಂವಿಧಾನ ರಚನಾ ಸಭೆ ಒಳಗೆ ಒಂದು ಕರಡು ಸಮಿತಿ ಅಂತ ಇತ್ತು ಈ ಕರಡು ಸಮಿತಿ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಸಂವಿಧಾನದ ಕರಡು ಸಮಿತಿ ಅಂದರೂ ಒಂದೇ ಬರವಣಿಗೆ ಸಮಿತಿ ಅಂತಂದರೂ ಒಂದೇ ಇದನ್ನು ಡ್ರಾಫ್ಟಿಂಗ್ ಕಮಿಟಿ ಅಂತ ಹೇಳ್ತಾರೆ ಈ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ದರು ಅಂದರೆ 6+1=7 ಮೆಂಬರ್ ಇದ್ದರು ಆ 7 ಮೆಂಬರ್ದಲ್ಲಿ ಒಬ್ಬ ಅಧ್ಯಕ್ಷ 6 ಜನ ಸದಸ್ಯರು ಹಾಗಾದರೆ ಒಬ್ಬ ಅಧ್ಯಕ್ಷ ಯಾರಾಗಿದ್ದರು ಅಂತಂದರೆ ಇಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಆದರೆ ಇನ್ನು ಉಳಿದಂಥ 6 ಜನ ಸದಸ್ಯರು ಯಾರ್ಯಾರಿದ್ದರು ಅಂತಂದರೆ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಂತ ಇದ್ದರು ಕೃಷ್ಣಸ್ವಾಮಿ ಅಯ್ಯರ್ ಅಂತ ಇದ್ದರು K.M. ಮುನ್ಷಿ ಅಂತ ಇದ್ದರು ಮಾಧವರಾವ್ ಅಂತ ಇದ್ದರು T.T. ಕೃಷ್ಣಮಾಚಾರಿ ಅಂತ ಇದ್ದರು ಆಮೇಲೆ ಮೊಹಮ್ಮದ್ ಸಾದುಲ್ಲಾ ಅಂತ ಇದ್ದರು ಅಂದರೆ 6 ಜನ ಸದಸ್ಯರು ಒಬ್ಬ ಅಧ್ಯಕ್ಷ ಒಟ್ಟು ಎಷ್ಟು ಜನ ಸದಸ್ಯರು ಅಂತಂದರೆ 7 ಜನ ಈ 7 ಜನರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನು ಪ್ರಶ್ನೆ ಕೇಳಿದಾನಂದರೆ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಆಗಿದ್ರು ಅಂತಂದರೆ ಇಲ್ಲಿ ಬೇರೆ ಉತ್ತರ ಸಿಗುತ್ತಾ ಆಗಿರಲಿಲ್ಲ ಅಂತಂದಾಗ ಇಲ್ಲಿ ಬೇರೆ ಉತ್ತರ ನಾವು ಏನು ಮಾಡಬೇಕು ಹುಡುಕಬೇಕಾಗತ್ತೆ ಅಂದರೆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಯಾರಿದ್ರು ಯಾರು ಇರಲಿಲ್ಲ ಅಂದರೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವತ್ತು ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾ ಇದ್ದಾವೆ ಅಂತಂದರೆ ಯಾರಾಗಿರಲಿಲ್ಲ ಅಂತ ಕೇಳ್ಬೋದು ಯಾರಾಗಿದ್ರು ಅಂತ ಕೇಳ್ಬೋದು ಇವತ್ತು ಸ್ಪರ್ಧಾರ್ಥಿಗಳಿಗೆ ತಿಳಿಸುವುದೇನಂತಂದರೆ ಫಸ್ಟ್ ಕ್ವಶನನ್ನು ಅರ್ಥ ಮಾಡ್ಕೋಬೇಕು ಕ್ವಶನನ್ನು ಅರ್ಥ ಮಾಡಿಕೊಂಡ ಮೇಲೆ ಉತ್ತರ ಯಾವುದು ಅಂತ ಸಿಕ್ಕೇ ಸಿಗುತ್ತೆ ಇಲ್ಲಿ ಕೆಲವು ಜನ ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತಂದರೆ ಓದುವ ಅವಸರದಲ್ಲಿ ಈ ಪ್ರಶ್ನೆಯನ್ನು ಓದುವ ಅವಸರದಲ್ಲಿ ನಾವೇನು ಮಾಡ್ತೇವೆ ಸದಸ್ಯರು ಅಂತ ತಿಳ್ಕೊಳ್ಳುವಂಥ ಸಾಧ್ಯತೆಗಳು ಭಾಳ ಇರ್ತವೆ ಅಂದರೆ ಯಾರು ಸದಸ್ಯರು ಅಂತ ಹಿಂಗೆ ತಿಳ್ಕೊತೀವಿ ಬಟ್ ಯಾರು ಸದಸ್ಯರಿರಲಿಲ್ಲ ಅಂತ ಇಲ್ಲಿ ಪ್ರಶ್ನೆ ಇದೆ ಹಾಗಾದರೆ ಯಾರ್ಯಾರು ಇರಲಿಲ್ಲ ನೋಡೋಣ K.M. ಮುನ್ಷಿ ಅಂತ ಆಪ್ಷನ್ಸ್ ಇದೆ ಅಂದರೆ K.M. ಮುನ್ಷಿಯವರು ಕರಡು ಸಮಿತಿಯ ಸದಸ್ಯ ಹೌದು ಆಮೇಲೆ ಪಂಡಿತ್ ಜವಾಹರಲಾಲ್ ನೆಹರು ಅಂತ ಹೇಳ್ತಾರೆ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಗಳು ಹೌದು ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷ ಕೂಡ ಹೌದು ಹಾಗಾದರೆ ಇವರು ಏನಾಗಿರಲಿಲ್ಲ ಅಂತಂದರೆ ಈ ಸಂವಿಧಾನದೊಳಗೆ ಕರಡು ಸಮಿತಿಯ ಸದಸ್ಯ ಆಗಿರಲಿಲ್ಲ ಮತ್ತು ಯಾರಾಗಿದ್ದರು ಅಂತಂದರೆ ಕೃಷ್ಣಸ್ವಾಮಿ ಅಯ್ಯರವರು ಆಗಿದ್ದರು ಆಮೇಲೆ ಗೋಪಾಲಸ್ವಾಮಿ ಅಯ್ಯಂಗಾರ್ ಕೂಡ
ಕರಡು ಸಮಿತಿಯ ಸದಸ್ಯರು ಆಗಿದ್ದರು. ಬಟ್ ಜವಾಹರಲಾಲ್ ನೆಹರು ಅವರು ಏನಾಗಿರಲಿಲ್ಲ, ಈ ಕರಡು ಸಮಿತಿಯ ಸದಸ್ಯತ್ವವನ್ನು ವಹಿಸಿರಲಿಲ್ಲ. ಈ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈ ಪ್ರಶ್ನೆಯನ್ನು ಇಲ್ಲೇನು ಮಾಡಿದ್ರು ಅಂತಂದ್ರೆ ವಾರ್ಡನ್ ಎಕ್ಸಾಮ್ದೊಳಗೆ ಇಲ್ಲಿ 2009 ರೊಳಗೆ ಈ ಪ್ರಶ್ನೆಯನ್ನು ಕೂಡ ಏನು ಮಾಡಿದ್ರು ಕೇಳಿದ್ರು. ಹಾಗಾದ್ರೆ ಮತ್ತೆ ನೆಕ್ಸ್ಟ್ ಪ್ರಶ್ನೆಯನ್ನು ಇಲ್ಲಿ ಏನೇನು ಕೇಳಿದ್ರು ಅನ್ನೋದನ್ನು ಇವತ್ತು ಮತ್ತೆ ಏನು ಮಾಡೋಣ ಅಂತಂದ್ರೆ ನೆಕ್ಸ್ಟ್ ನೋಡೋಣ. ರಾಜ್ಯದ ಸಾರ್ವಜನಿಕ ಸೇವೆಯಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ನಿರ್ದೇಶನ ಈ ಕೆಳಗಿನ ಯಾವ ವಿಧಿಯಲ್ಲಿದೆ ಅಂತ ಕೇಳಿದ್ದಾನೆ. ನೋಡಿ, ಇವತ್ತು ರಾಜ್ಯದ ಸಾರ್ವಜನಿಕ ಸೇವೆಯಲ್ಲಿ ಇವತ್ತು ನ್ಯಾಯಾಂಗ, ಇವತ್ತು ಸರ್ಕಾರದ ಮೂರು ಅಂಗಗಳಿದಾವೆ. ಒಂದು ಕಾರ್ಯಾಂಗ ಇದೆ, ಒಂದು ಶಾಸಕಾಂಗ ಇದೆ, ಇನ್ನೊಂದು ಯಾವುದಿದೆ, ನ್ಯಾಯಾಂಗ ಇದೆ. ಇವತ್ತು ನಾವು ಪತ್ರಿಕೋದ್ಯಮ, ಈ ಸಮೂಹ ಮಾಧ್ಯಮವನ್ನು ಇವತ್ತು ಸರ್ಕಾರದ ನಾಲ್ಕನೇ ಅಂಗ ಅಂತೂ ಕೂಡ ನಾವೇನು ಮಾಡ್ತಾ ಇದ್ದೇವೆ, ಕರಿತಾ ಇದ್ದೇವೆ. ಇಲ್ಲಿ ಕೇಳಿದ್ದೇನು, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ನಿರ್ದೇಶನದ ಈ ಕೆಳಗಿನ ಯಾವ ವಿಧಿಯಲ್ಲಿದೆ ಅಂತ ಹೇಳ್ತಾರೆ. ಇವತ್ತು ಭಾರತ ಸಂವಿಧಾನದ ಭಾಗ 4 ಇಲ್ಲಿ ಏನು ಹೇಳ್ತಾ ಇದ್ದೇವೆ ಅಂತಂದರೆ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳ ಬಗ್ಗೆ ಇಲ್ಲಿ ಏನು ಮಾಡ್ತಾ ಇದೆ ಈ ಒಂದು ಭಾಗ ತಿಳಿಸ್ಕೊಡ್ತಾ ಇದೆ. ಇಲ್ಲಿ 36 ರಿಂದ 51 ಇರತಕ್ಕಂಥ ಆರ್ಟಿಕಲ್ಸು ಈ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳ ಬಗ್ಗೆ ಇಲ್ಲಿ ಏನು ಮಾಡ್ತಾ ಇದ್ದಾವೆ ಉಲ್ಲೇಖಿಸ್ತಾ ಇದ್ದಾವೆ. ಇದರೊಳಗೆ ಇಲ್ಲಿ ಯಾವ ಆರ್ಟಿಕಲ್ಲು ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ಸಪ್ರೇಟ್ ಮಾಡಬೇಕು ಅಂತ ತಿಳಿಸ್ತಾ ಇದೆ ಅಂತಂದರೆ ಇಲ್ಲಿ ಉತ್ತರ ಏನು ಕೊಟ್ಟಿದ್ದಾರೆ, ಯಾವ್ಯಾವ ಪ್ರಶ್ನೆಗಳಿಗೆ ಯಾವ್ಯಾವ ಉತ್ತರವನ್ನು ಇಲ್ಲಿ ನೀಡಿದ್ದಾರೆ ಅಂತಂದರೆ ಇಲ್ಲಿ 47ನೇ ವಿಧಿ ಅಂತ ಹೇಳ್ತಾರೆ. ಬಟ್ ಈ 47ನೇ ವಿಧಿ ಕಾರ್ಯಾಂಗ ಮತ್ತು ಶಾಸಕ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದರ ಬಗ್ಗೆ ತಿಳಿಸುವುದಿಲ್ಲ. ಹಾಗಾದರೆ ಇದೇನು ತಿಳಿಸ್ತಾ ಇದೆ ಅಂದರೆ ಗೋಹತ್ಯೆಯನ್ನು ನಿಷೇಧಿಸಬೇಕು, ಸಾರಿ ಪಾನ ನಿಷೇಧ ಅಂತ ಹೇಳ್ತಾ ಇದೆ. ಪಾನ ನಿಷೇಧ ಅಂತ ಈ 47ನೇ ಆರ್ಟಿಕಲ್ ಹೇಳ್ತಾ ಇದೆ. ಅಂದರೆ ಕಾರ್ಯಾಂಗ ಮತ್ತು ನ್ಯಾಯಾಂಗ ಸಪ್ರೇಟ್ ಮಾಡುವಂಥ ವಿಧಿ ಇದು ಅಲ್ಲ. ಹಾಗಾದರೆ ಎರಡನೇದಾಗಿ 48 ಹೇಳ್ತಾ ಇದೆ. ಇಲ್ಲೇನು ಹೇಳ್ತಾ ಇದೆ, 48ನೇದು ಇಲ್ಲಿ ಕೃಷಿ ಮತ್ತು ಪಶುಸಂಗೋಪನೆಯನ್ನು ಅಭಿವೃದ್ಧಿಪಡಿಸಬೇಕು, ಜೊತೆಗೆ ಗೋಹತ್ಯೆಯನ್ನು ನಿಷೇಧ ಮಾಡಬೇಕು ಅಂತ ಈ ಆರ್ಟಿಕಲ್ ನಂಬರ್ 48 ಇಲ್ಲಿ ಏನು ಮಾಡ್ತಾ ಇದೆ ತಿಳಿಸ್ತಾ ಇದೆ. ಬಟ್ ಇದಕ್ಕೆ ಉತ್ತರ ಇದು ಅಲ್ಲ. ಹಾಗಾದರೆ ನೆಕ್ಸ್ಟ್ ಆಗಿ 49ನೇ ವಿಧಿ ಹೇಳ್ತಾ ಇದೆ ಏನಂತ. ಇವತ್ತು 49ನೇ ವಿಧಿ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸಬೇಕು ಅಂತ ಹೇಳ್ತಾ ಇದೆ. ಇವತ್ತು ಐತಿಹಾಸಿಕ ಸ್ಮಾರಕಗಳು ತಾಜ್ ಮಹಲ್ ಇರ್ಬೋದು, ಗೋಲ್ ಗುಂಬಜ್ ಇರ್ಬೋದು, ಹಂಪಿ ಇರ್ಬೋದು, ಎಲ್ಲೋರ ಅಜಂತ ಗುಹೆಗಳು ಇರ್ಬೋದು, ಅಥವಾ ಇನ್ನುಳಿದಂತಹ ಈ ಐತಿಹಾಸಿಕ ಸ್ಮಾರಕಗಳನ್ನು ನಾವು ಏನು ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತ 49 ಹೇಳ್ತಾ ಇದೆ. ಬಟ್ ಇದು ಕಾರ್ಯಾಂಗ ಮತ್ತು ನ್ಯಾಯಾಂಗ ಸಪ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಹಾಗಾದರೆ ಇದು ಕೂಡ ಏನು ತಪ್ಪಾದ ಉತ್ತರ ಹೌದು. ಹಾಗಾದರೆ 4ನೇದು ಹೇಳ್ತಾ ಇದೆ 50ನೇ ಆರ್ಟಿಕಲ್, ಇಲ್ಲಿ ಸರಿಯಾದ ಉತ್ತರ ಹೌದು. ಯಾಕಂತಂದರೆ 50ನೇ ಆರ್ಟಿಕಲ್ ಪ್ರಕಾರ ಈ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳಲ್ಲಿ ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ಏನು ಮಾಡಬೇಕು, ಸಪ್ರೇಟ್ ಮಾಡಬೇಕು ಅಂದರೆ ಪ್ರತ್ಯೇಕಿಸಬೇಕು ಅಂತ ಇದೇನು ಮಾಡಿದೆ, ನಿರ್ದೇಶನ ನೀಡಿದೆ. ಹಾಗಾದರೆ ಈ 50ನೇ ವಿಧಿ ಏನಿದೆ ಅಂತಂದರೆ ಸರಿಯಾದ ಉತ್ತರ ಹೌದು. ಅಂದರೆ ಈ ವಾರ್ಡನ್ ಎಕ್ಸಾಮ್ದಲ್ಲಿ ಈ ರೀತಿ ಪ್ರಶ್ನೆಯನ್ನು ಮತ್ತೇನು ಮಾಡಿದರು ಅಂತಂದರೆ ಕೇಳಿದರು, ಇಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನು ಪ್ರತ್ಯೇಕಿಸುವ ವಿಧಿ ಯಾವುದು ಅಂತಂದರೆ 50ನೇ ವಿಧಿ ಹೌದು. ಹಾಗಾದರೆ ಮತ್ತೆ ನೆಕ್ಸ್ಟ್ ಪ್ರಶ್ನೆಯನ್ನು ಮತ್ತೆ ಯಾವುದು ವಾರ್ಡನ್ ಎಕ್ಸಾಮ್ದಲ್ಲಿ ಕೇಳಿದರು ಅಂತಂದರೆ, ಸಾರಿ, ಇಲ್ಲಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಅಂದರೆ 2012ನೇ ಇಸಿ ಒಳಗೆ ಗ್ರೂಪ್ ಸಿ ಒಳಗೆ ಇಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದರು 2012ರಲ್ಲಿ ಅಂತಂದರೆ, ಈ ಕೆಳಕಂಡವರು ಪ್ರಧಾನಮಂತ್ರಿಯಾಗಿದ್ದಾಗ ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು ಅಂತ ಕೇಳಿದರು. ಅಂದರೆ ಇಲ್ಲಿ ಪ್ರಥಮವಾಗಿ ನಾವು ಏನು ತಿಳ್ಕೋಬೇಕು ಅಂದರೆ 1989ನೇ ಇಸಿ ಒಳಗೆ 61ನೇ ಸಂವಿಧಾನಿಕ ತಿದ್ದುಪಡಿಯನ್ನು ಇವತ್ತು ನಮ್ಮ ಸಂವಿಧಾನಕ್ಕೆ ಮಾಡ್ತಾಯಿದ್ರೆ 1989ನೇ ಇಸಿ ಒಳಗೆ 61ನೇ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಿ ಮತದಾನದ ವಯಸ್ಸನ್ನು 21ರಿಂದ 18 ವಯಸ್ಸಕ್ಕೆ ಏನು ಮಾಡ್ತಾ ಇದ್ದಾರೆ, ಇಳಿಕೆ ಮಾಡ್ತಾ ಇದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ ಯಾರಿದ್ದರು ಅಂತ ಪ್ರಶ್ನೆ ಕೇಳಿದರು. ಹಾಗಾದರೆ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂತಂದರೆ ಇಂದಿರಾ ಗಾಂಧಿ ಅಂತ ಕೊಟ್ಟಿದ್ದಾರೆ. ಬಟ್ ಇಂದಿರಾ ಗಾಂಧಿ ಇದು ತಪ್ಪಾದ ಉತ್ತರ. ಈ ಇಂದಿರಾ ಗಾಂಧಿ ಅನ್ನೋದೇನಿದೆ ಅಂತಂದರೆ ತಪ್ಪಾದ ಉತ್ತರ. ಹಾಗಾದರೆ ಎರಡನೇದಾಗಿ ವಿ ಪಿ ಸಿಂಗ್ ಅಂತ ಇದೆ.
ಇಲ್ಲಿ ವಿಪಿ ಸಿಂಗ್ ಅವರು ಭಾರತ ದೇಶದ ಪ್ರಧಾನಮಂತ್ರಿಗಳು ಆದಂತ ಸಂದರ್ಭ 1989 ಒಳಗ ಅದು ನವೆಂಬರ್ ಡಿಸೆಂಬರ್ ತಿಂಗಳ ಒಳಗ ಇವರೇನಾಗ್ತಾ ಇದ್ದಾರೆ ಪ್ರೈಮ್ ಮಿನಿಸ್ಟರ್ ಆದಂತ ಸಂದರ್ಭದೊಳಗ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಈ ಮತದಾನದ ವಯಸ್ಸನ್ನು 21 ರಿಂದ 18 ವಯಸ್ಸಿಗೆ ಅಂತ ಇಲ್ಲಿ ಏನು ಮಿತ್ತು ಇಲ್ಲಿ ಕೆಪಿಎಸ್ಸಿ ಎಕ್ಸಾಮ್ ಒಳಗ ವಿಪಿ ಸಿಂಗ್ ಅಂತ ಸರಿಯಾದ ಉತ್ತರ ಕೊಟ್ಟಿದ್ರು ಬಟ್ ರಿವಾಜ್ಡ್ ಕೀ ಆನ್ಸರ್ದೊಳಗೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಫಸ್ಟ್ ಕೊಟ್ಟಿದ್ದ ಆನ್ಸರ್ ರಾಜೀವ್ ಗಾಂಧಿ ಅಂತ ಕೊಟ್ಟಿದ್ರು ಬಟ್ ರಾಜೀವ್ ಗಾಂಧಿ ಅಧಿಕಾರಾವಧಿಯಲ್ಲಿ ಈ ಮಸೂದೆ ಏನಾಗಿತ್ತು ಅಂತಂದ್ರೆ ಸಂಸತ್ತಿನಲ್ಲಿ ಮಂಡನೆ ಆಗಿತ್ತು ಮಂಡನೆಯಾಗಿ ಅದು ಜಾರಿಗೆ ಬಂದಾಗ ಯಾರು ಅಂತಂದ್ರೆ ವಿಪಿ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದರು ಜೊತೆಗೆ ಈ ರಾಜೀವ್ ಗಾಂಧಿ ಅವರು ಇದ್ದರು ಅಂತ ಇಲ್ಲಿ ಏನಿದೆ ಅಂತಂದ್ರೆ ಕೆಲವೊಂದಷ್ಟು ಎಕ್ಸಾಮ್ ದೊಳಗೆ ಏನು ಮಾಡಿದ್ದಾರೆ ಕನ್ಫ್ಯೂಸ್ ಮಾಡಿದ್ದಾರೆ ಬಟ್ ಈ 89ನೇ ಇಶ್ಯೂ ಒಳಗೆ ರಾಜೀವ್ ಗಾಂಧಿ ಅವರು ಇದ್ದಾರೆ ಆಮೇಲೆ ವಿಪಿ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಬಟ್ ಮಸೂದೆ ಮಂಡನೆಯಾಗಿದ್ದು ರಾಜೀವ್ ಗಾಂಧಿ ಅಧಿಕಾರದಲ್ಲಿ ಮಸೂದೆ ಪಾಸ್ ಆಗಿದ್ದು ವಿಪಿ ಸಿಂಗ್ ಅಧಿಕಾರದಲ್ಲಿ ಅಂದ್ರೆ ಈ ಎರಡು ಆಪ್ಷನ್ಸ್ ಇದ್ದರೆ ಇದರೊಳಗೆ ಒಂದು ಆಪ್ಷನ್ಸ್ ಇದ್ದರೆ ನೀವು ಏನು ಮಾಡ್ಬೋದು ರಾಜೀವ್ ಗಾಂಧಿ ಇಲ್ಲಿ ಸರಿಯಾದ ಉತ್ತರ ಅಂತ ನೀವು ಏನು ಮಾಡ್ಬೋದು ಟಿಕ್ ಮಾಡ್ಬೋದು ಬಟ್ ರಾಜೀವ್ ಗಾಂಧಿ ಆಪ್ಷನ್ಸ್ ಇಲ್ಲದೇ ಇದ್ದಾಗ ನೀವು ಏನು ಮಾಡಬೇಕು ವಿಪಿ ಸಿಂಗ್ ಆಪ್ಷನ್ಸ್ ಇತ್ತು ಅಂತಂದರೆ ಅಲ್ಲಿ ಸರಿಯಾದ ಉತ್ತರ ಇದು ಹೌದು ಅಂತ ಹೇಳಬೇಕು ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳ್ತಾ ಇದ್ದಾರೆ ಬಟ್ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಏನಿದೆ ಅಂತಂದರೆ ತಪ್ಪಾದ ಉತ್ತರ 1951ನೇ ಇಸ್ವಿ ನೋಡಿ 1951-52 1951 and 52 ಭಾರತ ದೇಶದೊಳಗೆ ಫಸ್ಟ್ ಎಲೆಕ್ಷನ್ ನಡೀತಾ ಇದೆ ಅಂದರೆ ಭಾರತ ದೇಶದ ಲೋಕಸಭೆಯ ಪ್ರಥಮ ಮಹಾಚುನಾವಣೆಗಳು ಜರುಗಿದ್ದು 1951-52 ಅಂತ ಇದೆ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಆನ್ಸರನ್ನು ನಾವು ಏನು ಹೇಳಬೇಕು ಅಂತಂದರೆ 1952 ಸರಿಯಾದ ಉತ್ತರ ಸಂಸತ್ ರಚನೆಯಾಗಿ ಕಾರ್ಯಾರಂಭ ಆಗಿದ್ದು ಇದೇ ಸರಿಯಾದ ಉತ್ತರ 1952 ಹೌದು ಹಾಗಾದರೆ 1951 ಮತ್ತು 52ನೇ ಇಸ್ವಿಯಲ್ಲಿ ಮತದಾನದ ವಯಸ್ಸು ಎಷ್ಟಿತ್ತು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಆವಾಗ ನೀವು ಏನು ಉತ್ತರ ಹೇಳಬೇಕು ಅಂತಂದರೆ 21 ಇತ್ತು ಅಂತ ಹೇಳಬೇಕು ಯಾಕಂದರೆ 89ನೇ ಇಸ್ವಿವರೆಗೂ ಮತದಾನದ ವಯಸ್ಸು ಎಷ್ಟಿದೆ ಅಂದರೆ 21 ಇದೆ ಹಾಗಾದರೆ 89ನೇ ಇಸ್ವಿ ಒಳಗೆ 21 ಇದ್ದಿದ್ದನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ 18ಕ್ಕೆ ಇಳಿಕೆ ಮಾಡ್ತಾ ಇದ್ದಾರೆ 18ಕ್ಕೆ ಇಳಿಕೆ 1989ನೇ ಇಸ್ವಿಯಿಂದ ಇವತ್ತು 2021ನೇ ಇಸ್ವಿವರೆಗೂ ಅಂದರೆ ಇವತ್ತಿನವರೆಗೂ ಪ್ರೆಸೆಂಟ್ ಆಗಿ ಇವತ್ತು ನಮ್ಮ ಮತದಾನದ ವಯಸ್ಸು ಎಷ್ಟಿದೆ ಅಂತಂದರೆ 18 ಇದೆ ಹಾಗಾದರೆ ಇದು ಪ್ರಶ್ನೆಯನ್ನು ಎಲ್ಲಿ ಅಂತಂದರೆ KPSC ಸಿ ಗ್ರೂಪ್ ಎಕ್ಸಾಮ್ 2012ರೊಳಗೆ ಏನು ಮಾಡಿದ್ದಾರೆ ಈ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಿದ್ದಾರೆ ಹಾಗಾದರೆ ಮತ್ತೆ ಯಾವ ಪ್ರಶ್ನೆಯನ್ನು ಕೇಳಿದರು ಹಾಗಾದರೆ ನೆಕ್ಸ್ಟ್ ಯಾವ ಪ್ರಶ್ನೆಯನ್ನು ಕೇಳಿದರು ಅಂತಂದರೆ ಇಲ್ಲಿ ಈ ಕೆಳಕಂಡವರು ಪ್ರಧಾನಮಂತ್ರಿಯಾಗಿದ್ದಾಗ ಆಯಿತು ಓಕೆ ನೆಕ್ಸ್ಟ್ ಪ್ರಶ್ನೆ ವಲಯ ಮಂಡಳಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ವಿವರಣೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ವಲಯ ಮಂಡಳಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ವಿವರಣೆ ಸರಿಯಲ್ಲ ಇಲ್ಲಿ ಆಪ್ಷನ್ಸ್ ಏನಿದಾವೆ ಅಂತಂದರೆ ವಲಯ ಮಂಡಳಿಗಳನ್ನು ರಾಜ್ಯಗಳು ಪುನರ್ ಸಂಘಟನಾ ಅಧಿನಿಯಮ 1955ರ ಅನ್ವಯ ಸ್ಥಾಪಿಸಲಾಗಿದೆ ಅಂತ ಇದೆ ಆಮೇಲೆ ಎರಡನೇದಾಗಿ ವಲಯ ಮಂಡಳಿಗಳನ್ನು ರಾಜ್ಯಗಳನ್ನು ಪುನರ್ ಸಂಘಟನಾ ಅಧಿನಿಯಮ 1956ರ ಅನ್ವಯ ಸ್ಥಾಪಿಸಲಾಗಿದೆ ಅಂತ ಎರಡನೇ ಆಪ್ಷನ್ಸ್ ಇದೆ ಇಲ್ಲಿ ಮೂರನೇ ಆಪ್ಷನ್ಸ್ ಏನಿದೆ ಅಂತಂದರೆ ವಲಯ ಮಂಡಳಿಗಳು ಭಾರತ ಸಂವಿಧಾನದ ಮೂಲದಿಂದ ಉಗಮಿಸಿಲ್ಲ ಅಂತ ಹೇಳಿದೆ ಇಲ್ಲಿ ನಾಲ್ಕನೇ ಆಪ್ಷನ್ಸ್ ಏನು ಹೇಳ್ತಾ ಇದೆ ಅಂದರೆ ವಲಯ ಮಂಡಳಿಗಳು ಸಂಸತ್ತಿನ ಒಂದು ಅಧಿನಿಯಮದ ಮೂಲದಿಂದ ಉಗಮಿಸಿದೆ ಅಂತ ಹೇಳ್ತಾರೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಿದೆ ನೋಡಿ ಇಲ್ಲಿ ಪ್ರಶ್ನೆ ಏನು ಕೇಳಿದಾನಂತಂದರೆ ವಿವರಣೆ ಸರಿಯಲ್ಲ ಸರಿ ಅಂತ ಹೇಳಿಲ್ಲ ಅವ ಇಲ್ಲಿ ಸರಿ ಅಲ್ಲದ್ದು ಹುಡುಕಿ ಅಂತ ಹೇಳಿದ್ದಾರೆ ಇಲ್ಲಿ ಏನಿದೆ ಅಂತಂದರೆ ವಲಯ ಮಂಡಳಗಳನ್ನು ಇಲ್ಲಿ ಪುನರ್ ಸಂಘಟನಾ ಅಧಿನಿಯಮ 1956ರ ಅನ್ವಯ ಸ್ಥಾಪಿಸಲಾಗಿದೆ ಅಂತ ಹೇಳಿ ಇದು ಸರಿಯಾದ ಉತ್ತರ ಹೌದು ಹಾಗಾದರೆ ಎರಡನೇ ಆಪ್ಷನ್ಸ್ ವಲಯ ಮಂಡಳಿಗಳನ್ನು ರಾಜ್ಯಗಳನ್ನು ಪುನರ್ ಸಂಘಟನಾ ಅಧಿನಿಯಮ 1956ರ ಅನ್ವಯ ಸ್ಥಾಪಿಸಲಾಗಿಲ್ಲ ಅಂತ ಆಗಬೇಕಾಗಿತ್ತು ಇದು ಆಗಿದೆ ಅಂತ ಹೇಳಿದೆ ಬಟ್ ಆಗಿಲ್ಲ ಅಂತಂದರೆ ಇದೇ ಸರಿಯಾದ ಉತ್ತರ ಹೌದು ಅಂದರೆ ಇಲ್ಲಿ ತಪ್ಪಾದ ಉತ್ತರ ಎರಡನೇ ಆಪ್ಷನ್ಸ್ ಯಾವುದು 1955-56ರ ಅನ್ವಯ ಸ್ಥಾಪಿಸಲಾಗಿಲ್ಲ ಅಂದರೆ ಸ್ಥಾಪಿಸಲಾಗಿಲ್ಲ ಅಂತಂದರೆ ಇವುಗಳನ್ನು ಸ್ಥಾಪಿಸಿದ್ದು 1956ರ ಈ ಅಧಿನಿಯಮದ ಪ್ರಕಾರ ಇವತ್ತು ವಲಯ ಮಂಡಳಿಗಳನ್ನು ಏನು ಮಾಡಲಾಗಿದೆ ಸ್ಥಾಪನೆ ಮಾಡಲಾಗಿದೆ ಅಷ್ಟೇ ಅಲ್ಲ ಈ ಭಾರತ ಸಂವಿಧಾನದಿಂದ ಈ ವಲಯ ಮಂಡಳಿಗಳು ಏನಾಗಿಲ್ಲ ಉಗಮ ಹೊಂದಿಲ್ಲ ಇಲ್ಲಿ ವಲಯ ಮಂಡಳಿಗಳು ಸಂಸತ್ತಿನಿಂದ ಏನಾಗಿದ್ದಾವೆ ಅಂತಂದರೆ ಉಗಮ ಹೊಂದಿದವ
ಈ ವಲಯ ಮಂಡಳಿಗಳ ಅಧ್ಯಕ್ಷರಾಗಿ ಭಾರತ ದೇಶದೊಳಗೆ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರಾ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರಾ ಹಾಗಾದರೆ ಇಲ್ಲಿ ತಪ್ಪಾದ ಉತ್ತರ ಅಂತಂದರೆ 1956ರ ಅನ್ವಯ ಸ್ಥಾಪಿಸಲಾಗಿಲ್ಲ ಅಂತಿದೆ ಇದೇ ಇಲ್ಲಿ ಏನಿದೆ ಅಂತಂದರೆ ಈ ತಪ್ಪಾದ ಉತ್ತರ ಹೌದು ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಯನ್ನು ಮತ್ತೆ ಯಾವುಗಳನ್ನು ಕೇಳಿದ ಅಂತಂದರೆ ಈ ಕೆಳಗಿನ ಯಾವ ವಿವರಣೆಯು ಜವಾಹರಲಾಲ್ ನೆಹರು ಅವರು ಜಾತ್ಯತೀತ ರಾಜ್ಯದ ಕಲ್ಪನೆಗೆ ಅನುಗುಣವಾಗಿಲ್ಲ ಅಂತ ಅಂದ್ರೆ ಈ ವಿವರಣೆ ಅಂದ್ರೆ ಜವಾಹರಲಾಲ್ ನೆಹರು ಅವರು ಜಾತ್ಯತೀತ ರಾಜ್ಯದ ಕಲ್ಪನೆಗೆ ಅನುಗುಣವಾಗಿಲ್ಲ ಅಂತಂದ್ರೆ ಧರ್ಮದ ಸ್ವತಂತ್ರ ಅಥವಾ ಯಾರಿಗೂ ಧರ್ಮ ಬೇಡ ಇಲ್ಲಿ ಒಂದು ಆಪ್ಷನ್ಸ್ ಇದ್ರೆ ಎರಡನೇ ಆಪ್ಷನ್ಸ್ ಏನಿದೆ ರಾಜ್ಯವು ಎಲ್ಲಾ ಮತಗಳನ್ನು ಸಮಾನವಾಗಿ ಗೌರವಿಸುತ್ತದೆ ಮತ್ತು ಯಾವುದರ ವಿರುದ್ಧವೂ ತಾರತಮ್ಯ ವೆಸಗುವುದಿಲ್ಲ ಆಮೇಲೆ ಮೂರನೇದಾಗಿ ರಾಜ್ಯವು ಒಂದು ರಾಜ್ಯ ಧರ್ಮವನ್ನು ಹೊಂದಿರುತ್ತದೆ ನಾಲ್ಕನೇದಾಗಿ ರಾಜ್ಯವು ಒಂದು ರಾಜ್ಯ ಧರ್ಮವನ್ನು ಹೊಂದಿರುವುದಿಲ್ಲ ಅಂತ ಇದೆ ಹಾಗಾದ್ರೆ ಇಲ್ಲಿ ನಾವು ತಿಳ್ಕೋಬೇಕಾದಂತಹ ಉತ್ತರ ಇಲ್ಲಿ ಕ್ವೆಶ್ಚನ್ ಏನಿದೆ ಅಂತಂದ್ರೆ ಜಾತ್ಯತೀತ ರಾಜ್ಯದ ಕಲ್ಪನೆಗೆ ಅನುಗುಣವಾಗಿಲ್ಲ ಅಂದ್ರೆ ಯಾವುದು ಇದರೊಳಗೆ ಅನ್ವಯಿಸುವುದಿಲ್ಲ ರಾಜ್ಯವು ಎಲ್ಲಾ ಮತಗಳನ್ನು ಸಮಾನವಾಗಿ ಗೌರವಿಸುತ್ತದೆ ಅಂತಿದೆ ಮತ್ತು ಯಾವುದರ ವಿರುದ್ಧವೂ ತಾರತಮ್ಯ ಮಾಡುವುದಿಲ್ಲ ಅಂತಿದೆ ಒಂದು ಗೊತ್ತಿರಲಿ ಭಾರತ ದೇಶ ಇವತ್ತು ಜಾತ್ಯತೀತ ರಾಷ್ಟ್ರ ಯಾವುದೇ ಜಾತಿಯನ್ನು ನಾವು ಏನು ಮಾಡಿಲ್ಲ ಅಂತಂದ್ರೆ ರಾಷ್ಟ್ರದ ಜಾತಿ ಅಂತ ಮಾಡಿಲ್ಲ ಇವತ್ತು ನಮ್ಮ ರಾಷ್ಟ್ರದ ಧರ್ಮ ಅಂತ ಯಾವುದೂ ಇಲ್ಲ ಇಲ್ಲಿ ಎಲ್ಲಾ ಧರ್ಮಗಳ ಸಮನ್ವಯತೆ ನಮ್ಮಲ್ಲಿ ಏನು ಕಾಣ್ತಾ ಇದೆ ಏಕತೆ ಕಾಣ್ತಾ ಇದೆ ಅಂದ್ರೆ ಇವತ್ತು ಭಾರತ ದೇಶ ಏನಿದೆ ಅಂತಂದ್ರೆ ಜಾತ್ಯತೀತ ರಾಷ್ಟ್ರ ಇವರ ಒಂದು ಯಾರೋ ಜವಾಹರಲಾಲ್ ನೆಹರು ಅವರ ಒಂದು ಜಾತ್ಯತೀತ ಕಲ್ಪನೆ ಏನಿತ್ತು ಅಂದ್ರೆ ಇದು ಸಮಾನವಾಗಿ ಯಾವುದೋ ಜಾತ್ಯತೀತ ಕಲ್ಪನೆ ಇತ್ತು ಅಂದ್ರೆ ಧರ್ಮ ಸ್ವತಂತ್ರ ಯಾವರಿಗೂ ಧರ್ಮ ಬೇಡ ಅನ್ನೋದು ಇದು ಸರಿ ಇತಿ ಬಟ್ ಇದು ಏನಿದೆ ಅಂತಂದ್ರೆ ತಪ್ಪಾದ ಉತ್ತರ ಹೌದು ಆಮೇಲೆ ರಾಜ್ಯವು ಒಂದು ರಾಜ್ಯ ಧರ್ಮವನ್ನು ಹೊಂದಿರುತ್ತದೆ ಅಂತಿದೆ ಆಮೇಲೆ ರಾಜ್ಯವು ಒಂದು ರಾಜ್ಯ ಧರ್ಮವನ್ನು ಹೊಂದಿರುವುದಿಲ್ಲ ಅಂತಿದೆ ಬಟ್ ಈ ವಿವರಣೆ ಏನಿದೆ ಅಂತಂದ್ರೆ ಜವಾಹರಲಾಲ್ ನೆಹರು ಅವರಿಗೆ ಸಂಬಂಧಪಟ್ಟ ಹಾಗೆ ಈ ಜಾತ್ಯತೀತ ರಾಜ್ಯದ ಕಲ್ಪನೆ ಅನುಗುಣವಾಗಿದ್ದಾಗ ಇದು ಏನಿದೆ ಅಂತಂದ್ರೆ ಸರಿಯಾದ ಉತ್ತರ ಹೌದು ಹಾಗಾದ್ರೆ ನೆಕ್ಸ್ಟ್ ಆಗಿ ಮತ್ತೆ ಯಾವ ಪ್ರಶ್ನೆಗಳನ್ನು ಕೆಪಿಸಿ ಇದರೊಳಗೆ ಕೇಳಿದ್ರು ಅಂತಂದ್ರೆ ಭಾರತೀಯ ಸಂವಿಧಾನದ 79ನೇ ಅನುಚ್ಛೇದದ ಪ್ರಕಾರ ಅಂದ್ರೆ ಭಾರತ ಸಂವಿಧಾನದ 79ನೇ ಆರ್ಟಿಕಲ್ ಇಲ್ಲಿ ಏನು ಹೇಳ್ತಾ ಇದೆ ಈ 79ನೇ ಆರ್ಟಿಕಲ್ ಇಲ್ಲಿ ಏನು ತಿಳಿಸ್ಕೊಡ್ತಾ ಇದೆ ಅಂತಂದ್ರೆ ಲೋಕಸಭೆ ರಾಜ್ಯಸಭೆ ಮತ್ತು ರಾಷ್ಟ್ರಪತಿ ಇವರ ಮೂರು ಏನದವ ಅಂತಂದ್ರೆ ಸಂಸತ್ತಿನ ಅವಿಭಾಜ್ಯ ಅಂಗಗಳು ಅಂತ ಹೇಳ್ತಾರೆ ಇವತ್ತು ಸಂಸತ್ತಿನ ಅವಿಭಾಜ್ಯ ಅಂಗಗಳು ಅಂತಂದ್ರೆ ಲೋಕಸಭೆನೂ ಹೇಳಬೇಕು ರಾಜ್ಯಸಭೆನೂ ಹೇಳಬೇಕು ನೆಕ್ಸ್ಟ್ ರಾಷ್ಟ್ರಪತಿಗಳು ಹೇಳಬೇಕು ಆದ್ರೆ ಇಲ್ಲಿ ಏನು ಪ್ರಶ್ನೆ ಬಂದಿದೆ ಅಂದ್ರೆ 79ನೇ ಅನುಚ್ಛೇದದ ಪ್ರಕಾರ ಏನೇನು ಕೊಟ್ಟಿದ್ದಾರೆ ರಾಷ್ಟ್ರಪತಿಯು ಸಂಸತ್ತಿನ ಅವಿಭಾಜ್ಯ ಅಂಗವಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಇದು ತಪ್ಪಾದ ಉತ್ತರ ನೆಕ್ಸ್ಟ್ ಆಗಿ ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲದವರು ಮಾತ್ರ ಸಂಸತ್ತಿನ ಅವಿಭಾಜ್ಯ ಅಂಗವಾಗಿರುತ್ತಾರೆ ಅಂತಿದೆ ಇದು ಕೂಡ ಏನಿದೆ ಅಂತಂದ್ರೆ ತಪ್ಪಾದ ಉತ್ತರ ಮೂರನೇದಾಗಿ ಹೇಳ್ತಾ ಇದೆ ನಾಮಮಾತ್ರ ನಾಮಕರಾಗಿರುವಂತಹ ರಾಷ್ಟ್ರಪತಿಯು ಸಂಸತ್ತಿನ ಅವಿಭಾಜ್ಯ ಅಂಗವಾಗಲು ಸಾಧ್ಯವಿಲ್ಲ ಅಂತಿದೆ ಅಂದರೆ ಇದು ಕೂಡ ತಪ್ಪಾದ ಉತ್ತರ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ರಾಷ್ಟ್ರಪತಿಯು ಸಂಸತ್ತಿನ ಅವಿಭಾಜ್ಯ ಅಂಗ ಎಸ್ ಸರಿಯಾದ ಉತ್ತರ ಯಾವುದು ಅಂತಂದರೆ ನಾಲ್ಕನೇದು ಇದು ಕೂಡ ಕೆ ಪಿ ಎಸ್ ಸಿ ಸಿ ಗ್ರೂಪ್ದೊಳಗೆ ಏನಾಗಿದೆ ಅಂತಂದರೆ ಈ ಪ್ರಶ್ನೆಯೂ ಕೂಡ ಬಂದಿದೆ ಅಂದರೆ 79ನೇ ಆರ್ಟಿಕಲ್ ಭಾರತ ಸಂಸತ್ತಿನ ಅವಿಭಾಜ್ಯ ಅಂಗಗಳು ಲೋಕಸಭೆನೂ ಹೌದು ರಾಷ್ಟ್ರಪತಿನೂ ಹೌದು ಆಮೇಲೆ ರಾಜ್ಯಸಭೆನೂ ಹೌದು ಆದರೆ ಇಲ್ಲಿ ಪ್ರಶ್ನೆಗೆ ಏನು ಉತ್ತರ ಸರಿಯಾದದ್ದು ಅಂತಂದರೆ ರಾಷ್ಟ್ರಪತಿ ಸಂಸತ್ತಿನ ಅವಿಭಾಜ್ಯ ಅಂಗ ಹೌದು ಹಾಗಾದರೆ ಮತ್ತೆ ಯಾವ ಪ್ರಶ್ನೆಗಳನ್ನು ಎಕ್ಸಾಮ್ದೊಳಗೆ ಕೇಳಿದ್ದಾರೆ ಅಂತಂದರೆ ಮೊರಾರ್ಜಿ ಹೈಸ್ಕೂಲ್ ಅಂದರೆ ಮೊರಾರ್ಜಿ ಹೈಸ್ಕೂಲ್ 2011ರೊಳಗೆ ಎಕ್ಸಾಮ್ ನಡೀತು ಈ 2011ರೊಳಗೆ ನಡೆದಂತಹ ಈ ಹೈಸ್ಕೂಲ್ ಪೋಸ್ಟ್ದಲ್ಲಿ ಅದು ಮೊರಾರ್ಜಿ ಹೈಸ್ಕೂಲ್ ಪೋಸ್ಟ್ದಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದ ಅಂತಂದರೆ ಇಲ್ಲಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಜಾತ್ಯತೀತ ಪದವನ್ನು ಕೆಳಕಂಡ ತಿದ್ದುಪಡಿಯಂತೆ ಸೇರಿಸಲಾಯಿತು ಅಂತ ಹೇಳಿದ್ದಾರೆ ಅಂದರೆ ಭಾರತ ಸಂವಿಧಾನದ ಪ್ರಸ್ತಾವನೆ ಇವತ್ತು ಭಾರತ ದೇಶದ ಸಂವಿಧಾನದ ಪ್ರಸ್ತಾವನೆ ಅಂತ ಕೂಡ ಕರೀತಾ ಇದ್ದಾವೆ ಇವತ್ತು ಪೂರ್ವ ಪೀಠಿಕೆ ಅಂತ ಕೂಡ ಕರೀತಾ ಇದ್ದಾವೆ ಮುನ್ನುಡಿ ಅಂತ ಕೂಡ ಕರೀತಾ ಇದ್ದಾವೆ ಈ ಪ್ರಸ್ತಾವನೆ ಇವತ್ತು ಭಾರತ ಸಂವಿಧಾನದ ಅವಿಭಾಜ್ಯ ಅಂಗವಾಗಿ ಏನು ಮಾಡ್ತಾ ಇದೆ ಇವತ್ತು ಕಂಡು ಬರ್ತಾ ಇದೆ ಈ ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ಈ ಜಾತ್ಯತೀತ ಪದ ಅಂದರೆ 1976ದೊಳಗೆ 42ನೇ ತಿದ್ದುಪಡಿಯನ್ನು ಮಾಡಿ ಸಮಾಜವಾದಿ ಜಾತ್ಯತೀತ ಮತ್ತು ಐಕ್ಯತೆ
ಈ ಮೂರು ಪದಗಳನ್ನು ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಏನು ಮಾಡಿದ್ರು ಸೇರಿಸಿದ್ರು 1976ನೇ ಇಸ್ವಿ ಒಳಗ 42ನೇ ತಿದ್ದುಪಡಿಯನ್ನು ಮಾಡಿ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ ಜಾತ್ಯಾತೀತ ಮತ್ತು ಐಕ್ಯತೆ ಈ ಮೂರು ಪದಗಳನ್ನು ಏನು ಮಾಡಿದ್ರು ಅಂತಂದ್ರೆ 76ನೇ ಇಸ್ವಿ ಒಳಗ ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಿದ್ದಾರೆ ಅಂದ್ರೆ ಈ ಎಕ್ಸಾಮ್ದಲ್ಲಿ ಅಂದ್ರೆ ಮೊರಾರ್ಜಿ ಹೈಸ್ಕೂಲ್ ಪೋಸ್ಟ್ದಲ್ಲಿ ಯಾವ ರೀತಿ ಪ್ರಶ್ನೆ ಇದರ ಮೇಲೆ ಕೇಳಿದಾರ ಅಂತಂದ್ರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಜಾತ್ಯಾತೀತ ಓನ್ಲಿ ಒಂದು ಪದ ಕೇಳಿದಾರೆ ಆವ ಸಮಾಜವಾದಿ ಮತ್ತು ಐಕ್ಯತೆ ಕೇಳಿಲ್ಲ ನೆಕ್ಸ್ಟ್ ಬರ್ತಕ್ಕಂತ ಎಕ್ಸಾಮ್ ದೊಳಗೆ ಮತ್ತೆ ಕೇಳಬಹುದು ಜಾತ್ಯಾತೀತ ಬದಲಾಗಿ ಸಮಾಜವಾದಿ ಕೇಳಬಹುದು ಆಮೇಲೆ ಸಮಾಜವಾದಿ ಬದಲಾಗಿ ಜಾತ್ಯಾತೀತ ಕೇಳಬಹುದು ಜಾತ್ಯಾತೀತ ಬದಲಾಗಿ ಐಕ್ಯತೆ ಅಂತ ಕೇಳಬಹುದು ಈ ಮೂರು ಪದಗಳನ್ನು ಯಾವಾಗ ತಗೊಂಡಿವಿ ಅಥವಾ ಎಷ್ಟನೇ ತಿದ್ದುಪಡಿ ಮುಖಾಂತರ ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಯಾರು ಮಾಡಿದಿವಿ ಅಂತ ಕೂಡ ಕೇಳಬಹುದು ಬಟ್ ಇಲ್ಲಿ ಕೇಳಿದ್ದು ಓನ್ಲಿ ಜಾತ್ಯಾತೀತ ಈ ಜಾತ್ಯಾತೀತ ಪದವನ್ನು ನಮ್ಮ ಸಂವಿಧಾನದ ಈ ಪ್ರಸ್ತಾವನೆಗೆ ಯಾವಾಗ ಅಥವಾ ಯಾವ ತಿದ್ದುಪಡಿ ಮುಖಾಂತರ ಸೇರಿಸಿದರ ಅಂತಂದ್ರೆ ಇಲ್ಲಿ ಆಪ್ಷನ್ಸ್ ಏನಿದಾವ ಅಂತಂದ್ರೆ 41ನೇ ತಿದ್ದುಪಡಿ ಅಂತಿದೆ ಇದು ತಪ್ಪಾದ ಉತ್ತರ ಆಮೇಲೆ ಇಲ್ಲಿ 42ನೇ ತಿದ್ದುಪಡಿ ಅಂತಿದೆ ಇದು ಸರಿಯಾದ ಉತ್ತರ ಹೌದು ಅಂದ್ರೆ ಈ 42ರ ಪ್ರಕಾರ ಈ ಮೂರು ಪದಗಳನ್ನು 76ನೇ ಇಸ್ವಿ ಒಳಗೆ ಏನು ಮಾಡಿದರ ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಿದರೆ ಆಮೇಲೆ 74ನೇ ತಿದ್ದುಪಡಿ ಅಂತಿದೆ ಇದು ಕೂಡ ಏನಿದೆ ಅಂತಂದ್ರೆ ತಪ್ಪಾದ ಉತ್ತರ 47ನೇ ತಿದ್ದುಪಡಿ ಅಂತಿದೆ ಇದು ಕೂಡ ತಪ್ಪಾದ ಉತ್ತರ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 42ನೇ ತಿದ್ದುಪಡಿ ಎರಡನೇ ಆಪ್ಷನ್ಸ್ ಏನಿದೆ ಸರಿಯಾದ ಉತ್ತರ ಹೌದು ಹಾಗಾದ್ರೆ ಮತ್ತೆ ನೆಕ್ಸ್ಟ್ ನಮ್ಮ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಯಾವ ಪ್ರಶ್ನೆಗಳನ್ನು ಈ ಮೊರಾರ್ಜಿ ಹೈಸ್ಕೂಲ್ನಲ್ಲಿ ಕೇಳಿದ ಅಂತಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಅಧಿವೇಶನದ ಮೊದಲ ಒಂದು ಗಂಟೆಯ ಅವಧಿಯಲ್ಲಿ ಈ ರೀತಿ ಕರೆಯಲಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಲೋಕಸಭಾ ಮತ್ತು ರಾಜ್ಯಸಭಾ ಅಧಿವೇಶನಗಳು ನಡೆಯತಾ ಇದ್ದವು ಈ ಲೋಕಸಭಾ ಮತ್ತು ರಾಜ್ಯಸಭಾ ಅಧಿವೇಶನಗಳಲ್ಲಿ ಮೊದಲಿನ ಒಂದು ಗಂಟೆ ಇಲ್ಲಿ ಏನು ನಡೆಯತಾ ಇದೆ ಅನ್ನೋದೇ ಈ ಒಂದು ಪ್ರಶ್ನೆಯ ಒಂದು ವಿಚಾರ ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಇದಾವ ಶೂನ್ಯ ವೇಳೆ ಅಂತಿದೆ ಪ್ರಶ್ನಾ ವೇಳೆ ಅಥವಾ ಪ್ರಶ್ನೋತ್ತರ ವೇಳೆ ಅಂತೂ ಕೂಡ ಇದೆ ಆಮೇಲೆ ಪ್ರಾರಂಭದ ವೇಳೆ ಅಂತಿದೆ ಆಮೇಲೆ ಚರ್ಚಾ ವೇಳೆ ಅಂತಿದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಅದಕ್ಕೆ ಅನ್ವಯಿಸ್ತತಿ ಯಾವ ಉತ್ತರ ಸರಿ ಇಲ್ಲಿ ಶೂನ್ಯ ವೇಳೆ ಅಂತಿದೆ ಈ ಶೂನ್ಯ ವೇಳೆ ಅಂತಂದ್ರೆ ಪ್ರಶ್ನೋತ್ತರ ನಂತರದ ವೇಳೆಯನ್ನು ಶೂನ್ಯ ವೇಳೆ ಅಂತ ಕರೀತಾರೆ ಹಾಗಾದರೆ ಇದಕ್ಕೆ ಉತ್ತರ ಶೂನ್ಯ ವೇಳೆ ಅಲ್ಲ ಅಂದ್ರೆ ಪ್ರಶ್ನೋತ್ತರ ವೇಳೆ ನಂತರದ ಅವಧಿ ಶೂನ್ಯ ವೇಳೆ ಅಂತ ಕರೀತಾರೆ ಈ ಶೂನ್ಯ ವೇಳೆ ಪ್ರಾರಂಭ ಆಗೋದು 12ರಿಂದ 1 ಗಂಟೆ ನೋಡಿ 12ರಿಂದ 1 ಗಂಟೆ ಟೈಮ್ದೊಳಗೆ ಈ ಶೂನ್ಯ ವೇಳೆ ಏನಾಗ್ತಾ ಇದೆ ಕಂಡು ಬರ್ತಾ ಇದೆ ಅಂದರೆ ಇದು ತಪ್ಪಾದ ಉತ್ತರ ಆಮೇಲೆ ಪ್ರಶ್ನಾ ವೇಳೆ ಅಂತ ಇದೆ ಈ ಪ್ರಶ್ನಾ ವೇಳೆ ಸಂಸತ್ತಿನ ಮೊದಲ ಅವಧಿಯನ್ನು ಪ್ರಶ್ನೋತ್ತರ ವೇಳೆ ಅಂತ ಕರೀತಾರೆ ಸಂಸತ್ತಿನ ಪ್ರಶ್ನೋತ್ತರ ನೋಡಿ ಪ್ರಶ್ನೋತ್ತರ ವೇಳೆ ಅಂದರೆ 11ರಿಂದ 12 ಗಂಟೆವರೆಗೆ ಈ ಪ್ರಶ್ನಾ ವೇಳೆ ಅಥವಾ ಪ್ರಶ್ನೋತ್ತರ ವೇಳೆ ಇರ್ತಾರೆ ಅಂದರೆ ಈ ಪ್ರಶ್ನೋತ್ತರ ವೇಳೆ ಈ ಅಧಿವೇಶನದ ಮೊದಲ ಒಂದು ಗಂಟೆ ಅಂದರೆ ಸಂಸತ್ತಿನ ಮೊದಲ ಅಧಿವೇಶನ ಪ್ರಾರಂಭ ಆಗೋದು 11ರಿಂದ 12 ಆ 11ರಿಂದ 12ರೊಳಗೆ ಪ್ರಶ್ನಾ ವೇಳೆ ಅಥವಾ ಮೀನ್ಸ್ ಪ್ರಶ್ನೋತ್ತರ ವೇಳೆ ಅಂತ ಇರ್ತಾ ಇದೆ ಈ ಒಂದು ಸಮಯದೊಳಗೆ ಈ ಒಂದು ಅವಧಿಯೊಳಗೆ ಏನು ಮಾಡ್ತಾ ಇದ್ರೆ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿ ಪ್ರಶ್ನೆಗಳನ್ನು ಇಲ್ಲಿ ಏನು ಮಾಡ್ತಾ ಇದ್ರೆ ಅಲ್ಲಿಯ ಮೆಂಬರ್ಸ್ ಕೇಳ್ತಾ ಇದ್ದಾರೆ ಈ ಒಂದು ಉತ್ತರ ಏನಿದೆ ಅಂತಂದರೆ ಇದು ಸರಿಯಾದ ಉತ್ತರ ಪ್ರಶ್ನೋತ್ತರ ವೇಳೆ ಅಂದರೆ ಸಂಸತ್ತಿನ ಮೊದಲ ಅಧಿವೇಶನದ ಅವಧಿ ಪ್ರಶ್ನೋತ್ತರ ವೇಳೆ ಆದರೆ ಇಲ್ಲಿ ಪ್ರಾರಂಭದ ವೇಳೆ ಅಂತ ಕೊಟ್ಟಿದ್ದಾರೆ ಇದು ತಪ್ಪಾದ ಉತ್ತರ ಆಮೇಲೆ ಚರ್ಚಾ ವೇಳೆ ಅಂತ ಕೊಟ್ಟಿದ್ದಾರೆ ಇದು ಏನಿದೆ ಅಂತಂದರೆ ತಪ್ಪಾದ ಉತ್ತರ ಹೌದು ಹಾಗಾದರೆ ಲೋಕಸಭೆ ಮತ್ತು ರಾಜ್ಯಸಭೆ ಅಧಿವೇಶನದ ಮೊದಲ ಒಂದು ಗಂಟೆಯ ಅವಧಿಯಲ್ಲಿ ಈ ರೀತಿ ಕರೆಯುವುದು ಯಾವುದನ್ನು ಅಂತಂದರೆ ಪ್ರಶ್ನೋತ್ತರ ವೇಳೆ ಸಂಸತ್ತಿನ ಮೊದಲ ಅಧಿವೇಶನ 11ರಿಂದ 12 ಗಂಟೆವರೆಗೆ ಪ್ರಾರಂಭ ಆಗ್ತಾ ಇದೆ ಆ ಒಂದು ಅವಧಿಯೊಳಗೆ ಪ್ರಶ್ನೆಗಳ ಒಂದು ಸುರಿಮಳೆ ಆ ಪ್ರಶ್ನೆಗಳ ಒಂದು ಸುರಿಮಳೆಯ ಅವಧಿಯನ್ನು ನಾವು ಇಲ್ಲಿ ಏನಂತೇವೆ ಪ್ರಶ್ನೋತ್ತರ ವೇಳೆ ಅಂತ ಕರೀತಾರೆ ಹಾಗಾದರೆ ಮತ್ತೆ ಯಾವ ಪ್ರಶ್ನೆಯನ್ನು ಇಲ್ಲಿ ಎಕ್ಸಾಮ್ದೊಳಗೆ ಕೇಳಿದ್ದ ಅದು ಮೊರಾರ್ಜಿ ಪೋಸ್ಟ್ದೊಳಗೆ ಅಂತಂದರೆ ನಾವು ಆಜ್ಞಾಪಿಸುತ್ತೇವೆ ಎಂಬುದು ಕೆಳಗಿನ ಯಾವುದರ ಅರ್ಥವಾಗಿದೆ ಅಂತ ಹೇಳಿದೆ ಅಂದರೆ ನಾವು ಆಜ್ಞಾಪಿಸುತ್ತೇವೆ ಎಂಬುದು ಕೆಳಗಿನ ಯಾವುದರ ಅರ್ಥವಾಗಿದೆ
ಇಲ್ಲಿ ಮೊದಲು ನಮಗೆ ಏನು ಗೊತ್ತಿರಬೇಕು ಅಂತಂದ್ರೆ ಭಾರತ ಸಂವಿಧಾನದೊಳಗೆ ಆರ್ಟಿಕಲ್ ನಂಬರ್ 139 ಆರ್ಟಿಕಲ್ ನಂಬರ್ 226 ನೋಡಿ 139ನೇ ಆರ್ಟಿಕಲ್ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಪಾಯೂ ರಿಟ್ಸ್ ಗಳನ್ನು ಹೊರಡಿಸ್ತಾ ಇದೆ ನೋಡಿ ಆಮೇಲೆ 226ನೇ ಆರ್ಟಿಕಲ್ ಹೇಳ್ತಾ ಇದೆ ಹೈಕೋರ್ಟ್ ನೋಡಿ ಹೈಕೋರ್ಟ್ 226 ಸುಪ್ರೀಂ ಕೋರ್ಟ್ 139 ಇಲ್ಲಿ ಆಜ್ಞಾಪಿಸುವುದು ಆರ್ಟಿಕಲ್ ನಂಬರ್ 32 32 ಆರ್ಟಿಕಲ್ ಇಲ್ಲಿ ಏನಿದೆ ಅಂತಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ 5 ರಿಟ್ಸ್ ಹೊರಡಿಸಬೇಕು ಅಂತ ಹೇಳ್ತಾರೆ ಅದರ ಪ್ರಕಾರ ಇಲ್ಲಿ 139 ಏನು ಮಾಡ್ತಾ ಇದೆ 5 ರಿಟ್ಸ್ ಗಳನ್ನು ಹೊರಡಿಸೇ ಬರ್ತಾ ಇದೆ ಅಂದ್ರೆ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರು ಅಂತ ಪ್ರಶ್ನೆ ಬಂತು ಅಂದ್ರೆ ಸುಪ್ರೀಂ ಕೋರ್ಟ್ ಹೌದು ಆಮೇಲೆ ಹೈಕೋರ್ಟ್ ಹೌದು ಇಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ 5 ರಿಟ್ಸ್ ಗಳನ್ನು ಹೊರಡಿಸ್ತಾ ಇದ್ದವ ಹಾಗಾದ್ರೆ ಆ 5 ರಿಟ್ಸ್ ಗಳು ಯಾವು ಅಂತಂದ್ರೆ ಹೆಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ರಿಟ್ಸ್ ಪ್ರೊಹಿಬಿಷನ್ ರಿಟ್ಸ್ ಸರ್ಶಿಯೋರರಿ ರಿಟ್ಸ್ ಅಂಡ್ ಕೋ ವಾರಂಟೋ ರಿಟ್ಸ್ ಆದ್ರೆ ಇಲ್ಲಿ ಏನು ಪ್ರಶ್ನೆ ಕೇಳಿದನ ನಾವು ಆಜ್ಞಾಪಿಸುತ್ತೇವೆ ಎಂಬುದು ಈ ಕೆಳಗಿನ ಯಾವುದರ ಅರ್ಥ ಅಂತ ಕೇಳ್ತಾರೆ ಇಲ್ಲಿ ಒಂದು ಗೊತ್ತಿರಲಿ ಹೆಬಿಯಸ್ ಕಾರ್ಪಸ್ ಇದು ಕನ್ನಡದೊಳಗೆ ಬಂದಿ ಪ್ರತ್ಯಕ್ಷೀಕರಣ ಅಂತ ಕರೀತಾರೆ ಅಂದ್ರೆ ಇದೇನ್ ಹೇಳ್ತಾ ಇದೆ ಬಂಧಿತ ವ್ಯಕ್ತಿಯನ್ನು 24 ಗಂಟೆ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದು ಅಂತ ಹೇಳ್ತಾರೆ ಅಂದ್ರೆ ಇದಕ್ಕೆ ಉತ್ತರ ಇದು ಅಲ್ಲ 24 ಅವರ್ಸ್ ಒಳಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅಂತ ಹೆಬಿಯಸ್ ಕಾರ್ಪಸ್ ಇಲ್ಲಿ ಏನು ಮಾಡ್ತಾ ಇದೆ ತಿಳಿಸ್ತಾ ಇದೆ ಹಾಗಾದ್ರೆ ಎರಡನೇದು ಹೇಳ್ತಾ ಇದೆ ಮ್ಯಾಂಡಮಸ್ ಇಟ್ ಮೀನ್ಸ್ ಮ್ಯಾಂಡಮಸ್ ಕನ್ನಡದೊಳಗೆ ಮಹಾದೇಶ ಅಥವಾ ಆದೇಶ ಮಹಾ ಆದೇಶ ಅಂದ್ರೆ ಆಜ್ಞಾಪಿಸುತ್ತೇವೆ ಇದು ಮ್ಯಾಂಡಮಸ್ ಸರಿಯಾದ ಉತ್ತರ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ತಿಳಿಸ್ತಾ ಇದೆ ಅಂತಂದ್ರೆ ಸರ್ಕಾರಿ ಅಧಿಕಾರಿ ತನ್ನ ಕಾರ್ಯವನ್ನು ನಿರ್ವಹಿಸದೇ ಇದ್ದಾಗ ಅವನು ತನ್ನ ಕಾರ್ಯವನ್ನು ನಿರ್ವಹಿಸುವಂತೆ ಆದೇಶ ಮಾಡುವುದು ಮ್ಯಾಂಡಮಸ್ ಅಂದ್ರೆ ಗವರ್ನಮೆಂಟ್ ಅಧಿಕಾರಿ ಗವರ್ನಮೆಂಟ್ ಎಂಪ್ಲಾಯ್ ಇಟ್ ಮೀನ್ಸ್ ಸರ್ಕಾರಿ ಅಧಿಕಾರಿ ತನ್ನ ಕಾರ್ಯ ನಿರ್ವಹಿಸಲಿಲ್ಲ ಅಂದ್ರೆ ಅವನು ತನ್ನ ಕಾರ್ಯವನ್ನು ನಿರ್ವಹಿಸುವಂತೆ ಇಲ್ಲಿ ಏನು ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಅಥವಾ ಹೈ ಕೋರ್ಟ್ ಏನು ಮಾಡ್ತಾ ಇದಾವ ಆಜ್ಞಾಪಿಸ್ತಾ ಇದಾವ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಮ್ಯಾಂಡಮಸ್ ಸರಿಯಾದ ಉತ್ತರ ಆಮೇಲೆ ಕೋ ವಾರಂಟು ಇಲ್ಲಿ ಏನು ತಿಳಿಸ್ತಾ ಇದೆ ಅಕ್ರಮವಾಗಿ ಸಾರ್ವಜನಿಕ ಉದ್ದೇಯನ್ನು ಆಕ್ರಮಿಸಿದವರ ವಿರುದ್ಧ ಈ ರಿಟ್ಸ್ ಅನ್ನು ಹೊರಡಿಸ್ತಾರೆ ಇಟ್ ಮೀನ್ಸ್ ಕನ್ನಡದೊಳಗೆ ಕೋ ವಾರಂಟು ಅಂತಂದ್ರೆ ಅಧಿಕಾರ ಪೃಚ್ಛ ಅಂತ ಹೇಳ್ತಾರೆ ಶರ್ಷಿಯೋರರಿ ಅಂತ ಇದೆ ಇಲ್ಲಿ ಶರ್ಷಿಯೋರರಿ ಇದು ಕನ್ನಡದೊಳಗೆ ಉತ್ಪ್ರೇಕ್ಷ ಲೇಖ ಅಂತ ಕರೀತಾರೆ ಹಾಗಾದ್ರೆ ಶರ್ಷಿಯೋರರಿ ಏನು ಹೇಳ್ತಾ ಇದೆ ಕೆಳಗಿನ ನ್ಯಾಯಾಲಯ ಇಲ್ಲಿ ತನ್ನ ವ್ಯಾಪ್ತಿ ಮೀರಿ ತೀರ್ಪು ನೀಡಿ ಆ ತೀರ್ಪನ್ನು ಏನು ಮಾಡ್ತಾ ಇದೆ ನೀಡಿದರೆ ಆ ತೀರ್ಪನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಏನು ಮಾಡ್ತಾ ಇದ್ದಾವ ರದ್ದುಪಡಿಸ್ತಾ ಇದ್ದಾವ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿ ಪತ್ರಗಳನ್ನು ತನ್ನ ಹತ್ರ ವರ್ಗಾಯಿಸ್ಕೊಳ್ತಾ ಇದ್ದಾವ ಮೀನ್ಸ್ ಇಲ್ಲಿ ಏನಿದೆ ಅಂತಂದರೆ ಸರ್ಶಿಯೋರರಿ ಕೂಡ ಏನು ತಪ್ಪಾದ ಉತ್ತರ ಕೋ ವಾರಂಟು ಕೂಡ ಏನು ತಪ್ಪಾದ ಉತ್ತರ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಮ್ಯಾಂಡಮಸ್ ಇದನ್ನು ಕೂಡ ಇಲ್ಲಿ ಏನು ಮಾಡಿದ್ದಾರೆ ಹೈಸ್ಕೂಲ್ ಪೋರ್ಟ್ಸ್ದೊಳಗೆ ಈ ಪ್ರಶ್ನೆಯನ್ನು ಕೇಳಿದ ನಾವು ಆಜ್ಞಾಪಿಸುತ್ತೇವೆ ಎಂಬುದು ಈ ಕೆಳಗಿನ ಯಾವುದರ ಅರ್ಥ ಅಂತಂದರೆ ಇಲ್ಲಿ ಕನ್ನಡದೊಳಗಿದಲ್ಲಿ ಮ್ಯಾಂಡಮಸ್ ಅಂತ ಇಂಗ್ಲೀಷ್ ತೊಳ್ ಕರೆದ್ರೆ ಕನ್ನಡದೊಳಗೆ ಆಜ್ಞಾಪಿಸುತ್ತೇವೆ ನೋಡಿ ಒನ್ಸ್ ಅಗೇನ್ ಹೆಬಿಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ ಅಂತ ಕರಿತಾ ಇದ್ದಾವೆ ಮ್ಯಾಂಡಮಸ್ ಮಹಾದೇಶ ಅಂತ ಕರಿತಾ ಇದ್ದಾವೆ ಕೋ ವಾರಂಟು ಅಧಿಕಾರ ಪೃಚ್ಛ ಅಂತ ಕರಿತಾ ಇದ್ದಾವೆ ಶರ್ಷಿಯೋರರಿ ಉತ್ಪ್ರೇಕ್ಷ ಲೇಖ ಅಂತ ಕರಿತಾರೆ ಇನ್ನೊಂದು ಪ್ರೊಹಿಬಿಷನ್ ಅಂತ ಅದೊಂದು ರಿಟ್ಸ್ ಇದೆ ಅಲ್ಲಿ ನಿಷೇಧ ಅಂತ ಆ ಪದದ ಅರ್ಥವನ್ನು ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ಈ ಪ್ರಶ್ನೆಯನ್ನು ಕೂಡ ಏನು ಮಾಡಿದರು ಈ ಹೈಸ್ಕೂಲ್ ಪೋರ್ಟ್ಸ್ದೊಳಗೆ ಈ ಪ್ರಶ್ನೆಯನ್ನು ಏನು ಮಾಡಿದರು ಕೇಳಿದರು ಹಾಗಾದರೆ ಮತ್ತೆ ಯಾವ ಪ್ರಶ್ನೆಯನ್ನು ಇಲ್ಲಿ ಎಕ್ಸಾಮ್ದೊಳಗೆ ಕೇಳಿದರು ಅಂತಂದರೆ ರಾಜ್ಯ ಶಾಸನ ಸಭೆಯು ಅಂಗೀಕರಿಸಿದ ಒಂದು ಶಾಸನವನ್ನು ರಾಜ್ಯಪಾಲರು ಕಾದಿರಿಸಿದರೆ ಅಂದರೆ ರಾಜ್ಯ ಶಾಸನ ಸಭೆ ಇವತ್ತು ಕರ್ನಾಟಕ ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಮತ್ತು ರಾಜ್ಯಪಾಲರನ್ನು ಇವತ್ತು ಭಾರತ ಸಂವಿಧಾನದ ಆರ್ಟಿಕಲ್ ನಂಬರ್ 168 ಹೇಳ್ತಾ ಇದೆ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ರಾಜ್ಯಪಾಲ ಇವೇನದವ ಅಂತಂದರೆ ರಾಜ್ಯ ಉಭಯ ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗಗಳು ಅಂತ ಹೇಳ್ತಾರೆ ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗಗಳು ವಿಧಾನಸಭೆ ಇದೆ ವಿಧಾನ ಪರಿಷತ್ ಇದೆ ನೆಕ್ಸ್ಟ್ ರಾಜ್ಯಪಾಲ ಇದ್ದಾರೆ ಹಾಗಾದರೆ ಇಲ್ಲಿ ಪ್ರಶ್ನೆ ಏನು ಬಂದಿದೆ ಅಂತಂದರೆ ರಾಜ್ಯ ಶಾಸನ ಸಭೆ
ಅಂದರೆ ಇವತ್ತು ರಾಜ್ಯ ಉಭಯ ಸದನಗಳು ಅಂಗೀಕರಿಸಿದ ಒಂದು ಶಾಸನವನ್ನು ಇಲ್ಲಿ ರಾಜ್ಯಪಾಲರಿಗೆ ಕಳಿಸಿಕೊಡ್ತಾರೆ. ಆವಾಗ ರಾಜ್ಯಪಾಲರು ಏನು ಮಾಡಬಹುದು, ಅದನ್ನು ಕಾದಿರಿಸಬಹುದು. ಯಾವ ಸಂದರ್ಭದಲ್ಲಿ ಅವರನ್ನು ವಜಾಗೊಳಿಸಬಹುದು ಅಂತಿದೆ, ಬಟ್ ಇದು ತಪ್ಪಾದ ಉತ್ತರ. ಅದನ್ನು ಅವರು ರಾಷ್ಟ್ರಪತಿಗಳಿಗೆ ಕಳಿಸುತ್ತಾರೆ, ಇದು ರೈಟ್ ಆನ್ಸರ್. ಅಂದರೆ ಆ ಶಾಸನಸಭೆಯಿಂದ ಬಂದಂತಹ ಮಸೂದೆಯನ್ನು ಕಾಯ್ದಿರಿಸಿ ರಾಜ್ಯಪಾಲರು ಏನು ಮಾಡ್ತಾ ಇದ್ದಾರೆ ಅಂದರೆ ಭಾರತದ ರಾಷ್ಟ್ರಪತಿ ಅವರಿಗೆ ಕಳಿಸಿಕೊಡ್ತಾ ಇದ್ದಾರೆ. ಅಂದರೆ ಇದು ಸರಿಯಾದ ಉತ್ತರ. ಅನಿರ್ದಿಷ್ಟ ಕಾಲ ಅದನ್ನು ಅವರು ಕಾದಿರಿಸಬಹುದು, ಅಂದರೆ ಇದು ಕೂಡ ಏನಿದೆ ತಪ್ಪಾದ ಉತ್ತರ. ಅನಂತರ ಅದಕ್ಕೆ ಒಪ್ಪಿಗೆ ನೀಡಬಹುದು ಅಂತಿದೆ, ಇದು ಕೂಡ ಏನಿದೆ ಅಂತಂದರೆ ತಪ್ಪಾದ ಉತ್ತರ. ಅಂದರೆ ರಾಜ್ಯಪಾಲರು ಇಲ್ಲಿ ಆ ಮಸೂದೆಯನ್ನು ಯಾವ ಸಂದರ್ಭದಲ್ಲಿ ಕಾದಿರಿಸ್ತಾರೆ ಅಂದರೆ ಅದನ್ನು ರಾಷ್ಟ್ರಪತಿಗಳಿಗೆ ಕಳಿಸಿದಂಥ ಸಂದರ್ಭದೊಳಗೆ ಇಲ್ಲೇನು ಮಾಡ್ತಾ ಇದ್ದಾರೆ, ಅದನ್ನು ಕಾದಿರಿಸುತ್ತಾರೆ. ಇವತ್ತು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿ ಇವತ್ತು ರಾಜ್ಯದೊಳಗೆ ರಾಜ್ಯಪಾಲರು ಕಂಡು ಬರ್ತಾ ಇದ್ದಾರೆ. ಹಾಗಾದರೆ ನೆಕ್ಸ್ಟ್ ಮತ್ತೆ ಯಾವ ಪ್ರಶ್ನೆಯನ್ನು ಎಕ್ಸಾಮ್ದೊಳಗೆ ಕೇಳಿದರು ಅಂತಂದರೆ, ಸಂವಿಧಾನವನ್ನು ರಚಿಸಲು ಸಂವಿಧಾನದ ಸಮಿತಿಯು ತೆಗೆದುಕೊಂಡ ಅವಧಿ. ನೋಡಿ, ಇದು ಪ್ರಶ್ನೆಯನ್ನು ಎಕ್ಸಾಮ್ದೊಳಗೆ ಕೇಳಿದ್ದಾರೆ. ಸಂವಿಧಾನವನ್ನು ರಚಿಸಲು ಸಂವಿಧಾನದ ಸಮಿತಿಯು ತೆಗೆದುಕೊಂಡ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತರ 2 ವರ್ಷ 11 ತಿಂಗಳು 18 ದಿನ ಅಂತಿದೆ, 3 ವರ್ಷ 10 ತಿಂಗಳು 10 ದಿನ ಅಂತಿದೆ, 4 ವರ್ಷ 11 ತಿಂಗಳು 11 ದಿನ ಅಂತಿದೆ, 5 ವರ್ಷ 5 ತಿಂಗಳು 5 ದಿನಗಳು ಅಂತಿದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ, ಈ ಸಂವಿಧಾನ ಕರಡು ಸಮಿತಿ ಇಲ್ಲಿ ಏನು ಮಾಡ್ತಾ ಇದೆ, ಸಂವಿಧಾನವನ್ನು ರಚಿಸ್ಕೊಳ್ಳಿಕ್ಕೆ ತೆಗೆದುಕೊಂಡಂತಹ ಒಂದು ಅವಧಿ ಎಷ್ಟಿದೆ ಅಂದರೆ 2 ವರ್ಷ 11 ತಿಂಗಳು 18 ದಿನಗಳು ಸರಿಯಾದ ಉತ್ತರ. ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆಯನ್ನು ಎಷ್ಟು ತಿಂಗಳು ಎಷ್ಟು ವರ್ಷ ಎಷ್ಟು ದಿನ ತೆಗೆದುಕೊಂತು ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾನೆ. ಇಷ್ಟು ವರ್ಷ ತೆಗೆದುಕೊಂಡು ಭಾರತದ ಸಂವಿಧಾನ ಏನಾಯಿತು, 26 ನವೆಂಬರ್ 1949 ಅಂಗೀಕಾರ ಆಯಿತು. ಭಾರತ ಸಂವಿಧಾನವು ಅಂಗೀಕಾರಗೊಂಡದ್ದು ಯಾವಾಗ ಅಂತಂದರೆ 26 ನವೆಂಬರ್ 1949. ಹಾಗಾದರೆ ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗ ಅಂತಂದರೆ 26 ಜನವರಿ 1950 ಸಂವಿಧಾನ ಜಾರಿಗೆ ಬಂದಂಥ ಇದು ಇಸ್ವಿ. ಅಂದರೆ ಇದು ಪ್ರಶ್ನೆಯನ್ನು ಸಾಕಷ್ಟು ಬಾರಿ ಕೇಳಿದ್ದಾನೆ, ಭಾರತ ಸಂವಿಧಾನ ಅಂಗೀಕಾರ ಆದದ್ದು ಯಾವಾಗ, ಭಾರತ ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗ. ಭಾರತ ಸಂವಿಧಾನ ಅಂಗೀಕಾರ 26 ನವೆಂಬರ್ 1949. ಅಂದರೆ ಸಂವಿಧಾನ ರಚಿಸಲು 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡು ಭಾರತ ಸಂವಿಧಾನ ಏನಾಯಿತು, 26 ನವೆಂಬರ್ 1949 ಒಂದು ಅಂಗೀಕಾರ ಆಯಿತು. ಅಂದರೆ ಇದು ಸರಿಯಾದ ಉತ್ತರ. ಹೌದು, ಹಾಗಾದರೆ ನೆಕ್ಸ್ಟ್ ಮತ್ತೆ ಏನು ಪ್ರಶ್ನೆಯನ್ನು ಇಲ್ಲಿ ಎಕ್ಸಾಮ್ದೊಳಗೆ ಕೇಳಿದ್ದ, ಅದು ಬಿಎಡ್ ಹೊಡೆ ಈ ಹೈಸ್ಕೂಲ್ ಶಾಲೆ ಶಿಕ್ಷಕರ ನೇಮಕಾತಿ ಸಂದರ್ಭದಲ್ಲಿ, ಅದು 2009 ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದ ಅಂತಂದರೆ, ಭಾರತ ಸಂವಿಧಾನದ ಯಾವ ಪರಿಚ್ಛೇದದ ಅನ್ವಯ ಪ್ರತಿಯೊಂದು ರಾಜ್ಯಕ್ಕೆ ರಾಜ್ಯಪಾಲರ ನೇಮಕ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಇವತ್ತು ನೋಡಿ, ಭಾರತ ದೇಶದ 8ನೇ ಆರ್ಟಿಕಲ್ ಪ್ರಕಾರ ರಾಜ್ಯಪಾಲರನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ನೇಮಕ ಮಾಡ್ತಾ ಇದ್ದಾರೆ. 8ನೇ ಆರ್ಟಿಕಲ್ ಪ್ರಕಾರ ಇಲ್ಲಿ ರಾಜ್ಯಪಾಲರ ನೇಮಕಾತಿ ಮಾಡಬಹುದು ಅಂತ ನಮ್ಮ ಸಂವಿಧಾನದಾಗ ಯಾವ ಆರ್ಟಿಕಲ್ ತಿಳಿಸ್ತೈತಿ ಅಂತ ಈ ಪ್ರಶ್ನೆ. ಇಲ್ಲಿ 356ನೇ ಆರ್ಟಿಕಲ್ ಅಂತ ಹೇಳ್ತಾ ಇದೆ, ಇದು ತಪ್ಪಾದ ಉತ್ತರ. ಯಾಕೆಂದರೆ 356ನೇ ಆರ್ಟಿಕಲ್ ಇಲ್ಲಿ ಏನು ಕಂಡು ಬರ್ತಾ ಇದೆ, ರಾಜ್ಯ ತುರ್ತು ಪರಿಸ್ಥಿತಿಗೆ ಕಂಡು ಬರ್ತಾ ಇದೆ. ಹಾಗಾದರೆ ಈ ಆರ್ಟಿಕಲ್ ಏನಿದೆ, ತಪ್ಪಾದ ಉತ್ತರ. ಆಮೇಲೆ 153ನೇ ಆರ್ಟಿಕಲ್ ಹೇಳ್ತಾ ಇದೆ, ಹೌದು ಸರಿಯಾದ ಉತ್ತರ. ಹೌದು, ಅಂದರೆ ಪ್ರತಿಯೊಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಇರಬೇಕು ಅಂತ ನಮ್ಮ ಸಂವಿಧಾನದೊಳಗೆ 153ನೇ ಆರ್ಟಿಕಲ್ ತಿಳಿಸ್ತಾ ಇದೆ. ಅದರ ಪ್ರಕಾರ ಇವತ್ತು ಪ್ರತಿಯೊಂದು ರಾಜ್ಯಕ್ಕೆ ಒಬ್ಬೊಬ್ಬ ರಾಜ್ಯಪಾಲ ಇದ್ದಾರೆ. ಇದಕ್ಕನುಗುಣವಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಬ್ಬ ರಾಜ್ಯಪಾಲರು ಇವತ್ತು ವಾಜುಬಾಯಿ ವಾಲಾ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಮತ್ತೆ ಪ್ರಶ್ನೆ ಇದ್ರೊಳಗೆ ಮತ್ತೆ ಏನು ಉದ್ಭವ ಆಗ್ಬೋದು ಅಂತಂದರೆ, ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡೋರು ಯಾರು ಅಂತಂದರೆ ರಾಷ್ಟ್ರಪತಿ. ನೋಡಿ, ರಾಜ್ಯಪಾಲರನ್ನು ನೇಮಕ ಮಾಡೋರು ರಾಷ್ಟ್ರಪತಿ, 8ನೇ ಆರ್ಟಿಕಲ್ ಪ್ರಕಾರ ಅಂದರೆ 155ನೇ ಆರ್ಟಿಕಲ್ ಪ್ರಕಾರ. ಭಾರತ ದೇಶದ ಈ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು 155ರ ಪ್ರಕಾರ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ನೇಮಕ ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಇರಬೇಕು ಅಂತಿದೆ. ಅದಕ್ಕನುಗುಣವಾಗಿ 153ನೇ ಆರ್ಟಿಕಲ್ ಇಲ್ಲಿ ಏನು ಮಾಡ್ತಾ ಇದೆ, ಸಂವಿಧಾನದೊಳಗೆ ತಿಳಿಸ್ತಾ ಇದೆ. ಇದಕ್ಕನುಗುಣವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ರಾಜ್ಯಪಾಲರು ಇದ್ದಾರೆ. ಆಮೇಲೆ 239 ಅಂತಿದೆ, ಇದು ಕೂಡ ತಪ್ಪಾದ ಉತ್ತರ. 176 ಅಂತಿದೆ, ಇದು ಕೂಡ ತಪ್ಪಾದ ಉತ್ತರ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ, 153ನೇ ಆರ್ಟಿಕಲ್ ಸರಿಯಾದ ಉತ್ತರ. ಹೌದು,
ಹಾಗಾದರೆ ಮತ್ತೆ ನೆಕ್ಸ್ಟ್ ಯಾವ ಪ್ರಶ್ನೆಯನ್ನು ಇಲ್ಲಿ ಕೇಳಿದರು ಅಂತಂದ್ರೆ ಉಪರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡುವವರು ಯಾರು ನೋಡಿ ಭಾರತ ದೇಶದೊಳಗೆ ಉಪರಾಷ್ಟ್ರಪತಿಯವರನ್ನು ಬಿಎಡ್ ಎಕ್ಸಾಮ್ದಲ್ಲಿ ಭಾರತದ ಉಪರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡೋರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದಾನೆ ಹಾಗಾದರೆ ಯಾವ್ಯಾವು ಇಲ್ಲಿ ಸರಿಯಾದ ಉತ್ತರ ನೋಡೋಣ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರನ್ನು ಒಳಗೊಂಡ ಎಲೆಕ್ಟ್ರಿಕಲ್ ಕಾಲೇಜ್ ಅಂತ ಇದೆ ಎರಡನೇ ಆಪ್ಷನ್ಸ್ ರಾಷ್ಟ್ರಪತಿ ಅಂತ ಇದೆ ಮೂರನೇ ಆಪ್ಷನ್ಸ್ ಲೋಕಸಭೆಯ ಸದಸ್ಯರು ಅಂತಿದೆ ನಾಲ್ಕನೇ ಆಪ್ಷನ್ಸ್ ರಾಜ್ಯಸಭೆಯ ಸದಸ್ಯರು ಅಂತ ಇದೆ ಹಾಗಾದರೆ ಇಲ್ಲಿ ಯಾವುದು ಸರಿಯಾದ ಉತ್ತರ ನೋಡಿ ಇಲ್ಲಿ ರಾಜ್ಯಸಭೆಯ ಸದಸ್ಯರು ಅಷ್ಟೇ ಅಂದರೆ ತಪ್ಪಾದ ಉತ್ತರ ಲೋಕಸಭಾ ಸದಸ್ಯರು ಅಂತಂದರೆ ಇದು ಕೂಡ ತಪ್ಪಾದ ಉತ್ತರ ರಾಷ್ಟ್ರಪತಿಗಳು ಅಂತ ಅಷ್ಟ ಅಂದರೆ ಅದು ತಪ್ಪಾದ ಉತ್ತರ ಹಾಗಾದರೆ ಇಲ್ಲಿ ಇವರನ್ನು ಆಯ್ಕೆ ಮಾಡೋರು ಯಾರು ಅಂತಂದರೆ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭೆಯ ಸದಸ್ಯರು ಅದು ಚುನಾಯಿತಗೊಂಡ ಸದಸ್ಯರು ಭಾರತ ದೇಶದ ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿ ಇವರು ಏನಾಗ್ತಾ ಇದ್ದಾರೆ ಮತದಾರರು ಆಗ್ತಾ ಇದ್ದಾರೆ ಹಾಗಾದರೆ ರಾಷ್ಟ್ರಪತಿಯವರನ್ನು ಯಾರು ನೇಮಕ ಮಾಡ್ತಾ ಇದ್ದಾರೆ ಅಂದರೆ ಲೋಕಸಭಾ ಸದಸ್ಯರು ಹೌದು ರಾಜ್ಯಸಭಾ ಸದಸ್ಯರು ಹೌದು ಮತ್ತು ವಿಧಾನಸಭೆಯ ಅಂದರೆ ಆಯಾ ರಾಜ್ಯದ ವಿಧಾನಸಭೆಯ ಚುನಾಯಿತಗೊಂಡ ಸದಸ್ಯರು ಅಂದರೆ ಲೋಕಸಭಾ ರಾಜ್ಯಸಭಾ ಮತ್ತು ವಿಧಾನಸಭೆಯ ಚುನಾಯಿತಗೊಂಡ ಸದಸ್ಯರು ರಾಷ್ಟ್ರಪತಿಯವರನ್ನು ನೇಮಕ ಮಾಡಿದರೆ ಇಲ್ಲಿ ಉಪರಾಷ್ಟ್ರಪತಿಯವರನ್ನು ಸಂಸತ್ತಿನ ಚುನಾಯಿತಗೊಂಡ ಸದಸ್ಯರು ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾ ಚುನಾಯಿತಗೊಂಡ ಒಂದು ಎಲೆಕ್ಟ್ರಿಕಲ್ ಕಾಲೇಜ್ ಮುಖಾಂತರ ಯಾರನ್ನು ಅಂದರೆ ಉಪರಾಷ್ಟ್ರಪತಿಯವರನ್ನು ನೇಮಕ ಮಾಡ್ತಾ ಇದ್ದಾರೆ ಹಾಗಾದರೆ ಇದು ಸರಿಯಾದ ಉತ್ತರ ಹೌದು ಹಾಗಾದರೆ ನೆಕ್ಸ್ಟ್ ಆಗಿ ಮತ್ತೆ ಯಾವ ಪ್ರಶ್ನೆಯನ್ನು ಎಕ್ಸಾಮ್ದೊಳಗೆ ಕೇಳಿದ್ದ ಅಂತಂದರೆ ಅದು ಬಿ ಎಡ್ ಎಕ್ಸಾಮ್ದೊಳಗೆ ಭಾರತದಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಯಾವಾಗ ಇದು ಸ್ಥಾಪನೆ ಆಯಿತು ಅಂತ ಕೇಳಿದ್ದಾನೆ ಅಂದರೆ ಇವತ್ತು DRDC ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದು ಸ್ಥಾಪನೆ ಆದದ್ದು ಯಾವಾಗ ಭಾರತದಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಶೋಧನೆ ಸ್ಥಾಪನೆಯಾಗಿದ್ದು 1971 ಇದು ತಪ್ಪಾದ ಉತ್ತರ 65 ಅಂತಿದೆ ಇದು ಕೂಡ ತಪ್ಪಾದ ಉತ್ತರ 1962 ಅಂತಿದೆ ಇದು ಕೂಡ ಸರಿಯಾದ ಉತ್ತರ ಹೌದು 1968 ಇದೆ ಇದು ತಪ್ಪಾದ ಉತ್ತರ ಹೌದು ಅಂದರೆ ಇವತ್ತು ನಮ್ಮ ಭಾರತ ದೇಶದೊಳಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಸ್ಥಾಪನೆಯಾಗಿದ್ದು 1962 ಇಸ್ವಿ ಒಳಗೆ ಸರಿಯಾದ ಉತ್ತರ ಹೌದು ಹಾಗಾದರೆ ನೆಕ್ಸ್ಟಾಗಿ ಇಲ್ಲಿ ಯಾವ ಪ್ರಶ್ನೆಯನ್ನು ಕಾಣ್ತಾ ಇದ್ದೇವೆ ಅಂತಂದರೆ ಭಾರತದಲ್ಲಿ ಬಳಕೆದಾರರ ಹಿತರಕ್ಷಣಾ ಕಾನೂನು ಅಂಗೀಕರಿಸಲ್ಪಟ್ಟ ವರ್ಷ ಅಂದರೆ ಇಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆ ಅಂದರೆ ಈ ಗ್ರಾಹಕ ರಕ್ಷಣಾ ಕಾಯ್ದೆ ಭಾರತ ದೇಶದೊಳಗೆ ಜಾರಿಗೆ ಬಂದದ್ದು ಯಾವಾಗ ಅಂತಂದರೆ 1995 ಅಂತಿದೆ ಇದು ತಪ್ಪಾದ ಉತ್ತರ 1980 ಅಂತಿದೆ ಇದು ಕೂಡ ತಪ್ಪಾದ ಉತ್ತರ 1990 ಅಂತಿದೆ ಇದು ತಪ್ಪಾದ ಉತ್ತರ ಹಾಗಾದರೆ 1986 ಅಂತಿದೆ ಇದು ಸರಿಯಾದ ಉತ್ತರ ಹೌದು 1986 ಇಸ್ವಿ ಒಳಗೆ ಗ್ರಾಹಕ ಹಿತರಕ್ಷಣಾ ಕಾಯ್ದೆಯನ್ನು ಇಲ್ಲೇನು ಮಾಡಿದರು ಅಂತಂದರೆ ಭಾರತ ಸರ್ಕಾರ ಸಂಸತ್ತಿನೊಳಗೆ ಅಂಗೀಕರಿಸ್ತು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ 1986 ಸರಿಯಾದ ಉತ್ತರ ಹೌದು ಹಾಗಾದರೆ ನೆಕ್ಸ್ಟಾಗಿ 19ನೇ ಪ್ರಶ್ನೆ ಇಲ್ಲಿ ಏನಿದೆ ಅಂತಂದರೆ ಯೋಜನಾ ಆಯೋಗವನ್ನು ಸ್ಥಾಪಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು 1950 ಅಂತಿದೆ 1948 ಅಂತಿದೆ 1947 ಅಂತಿದೆ 1949 ಅಂತಿದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ 1950 ಸರಿ ಹಾಗಾದರೆ 1948 ತಪ್ಪು 1947 ತಪ್ಪು 1949 ತಪ್ಪು ಹಾಗಾದರೆ ಈ ಯೋಜನಾ ಆಯೋಗವನ್ನು ಯಾವಾಗ ಸ್ಥಾಪನೆ ಮಾಡಿದರು ಅಂದರೆ 1950 ಇಸ್ವಿ ಮಾರ್ಚ್ ತಿಂಗಳು ಈ ಕೆಶಿ ನಿಯೋಗಿ ನೇತೃತ್ವದಲ್ಲಿ ಆಮೇಲೆ ಜವಾಹರ್ಲಾಲ್ ನೆಹರು ಅವರ ಒಂದು ಉಸ್ತುವಾರಿ ಒಳಗೆ ಭಾರತ ದೇಶದೊಳಗೆ ಯೋಜನಾ ಆಯೋಗ ಏನಾಯಿತು ಸ್ಥಾಪನೆ ಆಯಿತು ಹಾಗಾದರೆ ಯೋಜನಾ ಆಯೋಗ ಸ್ಥಾಪನೆಯಾಗಿದ್ದು ಇದು ಸಂವಿಧಾನೇತರ ಸಂಸ್ಥೆ ಹೌದು ಇದು ಸಂವಿಧಾನದ ಯಾವುದೇ ಆರ್ಟಿಕಲ್ ಇದರ ಬಗ್ಗೆ ತಿಳಿಸುವುದಿಲ್ಲ ಯೋಜನಾ ಆಯೋಗ ಸಂವಿಧಾನೇತರ ಸಂಸ್ಥೆ ಹೌದು ಒಂದು ಸಲಹಾ ಮಂಡಳಿ ಹೌದು ಈ ಯೋಜನಾ ಆಯೋಗದ ಅಧ್ಯಕ್ಷ ಭಾರತದ ಪ್ರಧಾನಮಂತ್ರಿಗಳೇ ಆಗಿರ್ತಾ ಇದ್ದಾರೆ ಇಲ್ಲಿ ಭಾರತ ದೇಶದೊಳಗೆ 1951 ಮತ್ತು 56 ಫಸ್ಟ್ ಪಂಚವಾರ್ಷಿಕ ಯೋಜನೆಗಳು ಜರುಗಿದವು ಈ 51ರಿಂದ 56 ಈ ಫಸ್ಟ್ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ವಿಷಯಕ್ಕೆ ಆದ್ಯತೆ ಕೊಟ್ಟಿದ್ದರು ಅಂತಂದರೆ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿದ್ದರು ಆಮೇಲೆ 12ನೇ ಪಂಚವಾರ್ಷಿಕ ಯೋಜನೆ 2012ರಿಂದ 2017 ಜಾರಿ ಇತ್ತು ಬಟ್ 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಶಿಕ್ಷಣಕ್ಕೆ
ಆರೋಗ್ಯಕ್ಕೆ ಭ್ರಷ್ಟಾಚಾರ ನಿರ್ಮೂಲನ ಬಡತನ ನಿರ್ಮೂಲನೆಗೆ ಇಲ್ಲಿ ಏನು ಮಾಡಿತ್ತು ಅಂತಂದ್ರೆ ಆದ್ಯತೆ ಕೊಟ್ಟಿತ್ತು. ಆ ಒಂದು ಸಂದರ್ಭದೊಳಗೆ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಂತ ಸಂದರ್ಭದಲ್ಲಿ 2012 ರಿಂದ 12ನೇ ಪಂಚವಾರ್ಷಿಕ ಯೋಜನೆಗಳು ಪ್ರಾರಂಭ ಆಗಿತ್ತು. ಬಟ್ ಏನಾಯ್ತು ಅಂತಂದ್ರೆ 2014ನೇ ಇಶ್ಯೂಳಗೆ ಬಿಜೆಪಿ ಸರ್ಕಾರ ಇವತ್ತು ಬಹುಮತವನ್ನು ಗಳಿಸಿಕೊಂಡು ಏನು ಮಾಡ್ತು ಸರ್ಕಾರವನ್ನು ರಚಿಸ್ಕೊಂತು. ಆಗ ಪ್ರೈಮ್ ಮಿನಿಸ್ಟರ್ ಆಗಿ ನರೇಂದ್ರ ಮೋದಿ ಅವರು ಭಾರತ ದೇಶದೊಳಗೆ ಇಲ್ಲೇನಾದರೂ ಆಯ್ಕೆ ಆದರು. ಆ ಒಂದು ಸಂದರ್ಭದಲ್ಲಿ ಯೋಜನಾ ಆಯೋಗದ ಬದಲಾಗಿ ಅವರೇನು ಮಾಡ್ತಾ ಇದ್ದಾರೆ ಅಂತಂದ್ರೆ ನೀತಿ ಆಯೋಗ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ಯೋಜನಾ ಆಯೋಗದ ಬದಲಾಗಿ ಇಲ್ಲಿ ನೀತಿ ಆಯೋಗ. ಹಾಗಾದರೆ ನೀತಿ ಆಯೋಗ ಎಷ್ಟನೇ ಇಶ್ಯೂಳಗೆ ಸ್ಥಾಪನೆ ಆಯಿತು? ಈ ನೀತಿ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೀತಿ ಆಯೋಗ 2015ನೇ ಇಶ್ಯೂಳಗೆ ಜನವರಿ 1ನೇ ತಾರೀಕು ನೋಡಿ 2015 ಜನವರಿ 1ನೇ ತಾರೀಕಿಗೆ ಯೋಜನಾ ಆಯೋಗದ ಬದಲಾಗಿ ನೀತಿ ಅಂತ ನಾಮಕರಣ ಮಾಡಿದರು. ಅಂದರೆ 2015ನೇ ಇಶ್ಯೂಳಗೆ ಯೋಜನಾ ಆಯೋಗ ಇದ್ದಿದ್ದು ಏನಾಯಿತು ಅಂತಂದರೆ ನೀತಿ ಆಯೋಗ ಅಂತ ಆಯಿತು. ನೀತಿ NITI ನೋಡಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಆಗ್ತದೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇದನ್ನು ನಾಮಕರಣ ಆಗಿದ್ದು 2015ರೊಳಗೆ. ಅದನ್ನು ನಾಮಕರಣ ಮಾಡಿದವರು ನರೇಂದ್ರ ಮೋದಿಯವರು. ಹಾಗಾದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ, ನೀತಿ ಆಯೋಗದ ಅಧ್ಯಕ್ಷ ಇವತ್ತು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇವತ್ತು ಏನು ಮಾಡ್ತಾ ಇದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಆಯೋಗದ ಅವಧಿ ಎಷ್ಟಿರ್ತಾ ಇದೆ ಅಂದರೆ 5 ವರ್ಷ ಇರ್ತಾ ಇದೆ. ಹಾಗಾದರೆ 1950 ಸರಿಯಾದರೆ 48 ತಪ್ಪು, 1949 ತಪ್ಪು, 1947ನೇ ಇಸ್ವಿ ತಪ್ಪು. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ, ಮತ್ತೆ ಯಾವುದನ್ನು ಎಕ್ಸಾಮ್ದೊಳಗೆ ಕೇಳಿದ್ದ ಅಂತಂದರೆ 2008ರಲ್ಲಿ ಜಪಾನ್ ದೇಶದ ಹೊಕೈಡೋದಲ್ಲಿ ನಡೆದ G8 ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲ್ಪಟ್ಟ ವಿಷಯ ಯಾವುದು ಅಂತ ಕೇಳಿದ. 2008ನೇ ಇಶ್ಯೂಳಗೆ ಜಪಾನ್ದೊಳಗೆ ಇಲ್ಲೇನಾಗಿತ್ತು ಅಂತಂದರೆ ಒಂದು ಶೃಂಗಸಭೆ ನಡೆದಿತ್ತು G8 ಅಂತ. ಅದರಲ್ಲಿ ಯಾವ ವಿಷಯಕ್ಕೆ ಇಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟು ಚರ್ಚಿಸಲ್ಪಟ್ಟಿದ್ರು ಅಂತಂದರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಏನು ಮಾಡಿದರು ಅಂತಂದರೆ ಈ ಒಂದು ವಿಷಯವನ್ನು ಇಟ್ಕೊಂಡು ಜಪಾನ್ ದೇಶದೊಳಗೆ ನಡೆದಂಥ ಶೃಂಗಸಭೆಯಲ್ಲಿ ಏನಾಗಿತ್ತು ಅಂತಂದರೆ ಈ ವಿಷಯಕ್ಕೆ ಇಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಸಿಕ್ಕಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಏನಾಯಿತು ಅಂತಂದರೆ ಚರ್ಚಿಸಲ್ಪಡ್ತು. ಇಲ್ಲಿ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಇವತ್ತು ಒಟ್ಟಾರೆ ಈ ಒಂದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಭಯೋತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಈ ವಿಷಯವನ್ನು ಇಲ್ಲೇನು ಮಾಡಿಲ್ಲ, ಚರ್ಚಿಸಿಲ್ಲ. ಆದರೆ ಚರ್ಚೆ ಮಾಡಿದ್ದು ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನಾವು ಇಲ್ಲೇನು ಮಾಡ್ಬೋದು ಕಾಣ್ಬೋದು. ಹಾಗಾದರೆ ಮತ್ತು ನೆಕ್ಸ್ಟ್ ಪ್ರಶ್ನೆ, ಯಾವುದನ್ನು ಇಲ್ಲಿ ಎಕ್ಸಾಮ್ದೊಳಗೆ ಕೇಳಿದ್ರು ಅಂತಂದರೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಜಾಗತಿಕ ವ್ಯಾಪಾರ ಸಂಸ್ಥೆ, ಈ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಜಾರಿಗೆ ಬಂದದ್ದು ಯಾವಾಗ ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಜಾರಿಗೆ ಬಂದಿದ್ದರು 1995ನೇ ಇಸ್ವಿ ಸರಿಯಾದ ಉತ್ತರ. ಆದರೆ 97 ಇದೆ, ತಪ್ಪಾದ ಉತ್ತರ. ಆಮೇಲೆ ನೆಕ್ಸ್ಟ್ 1994 ಅಂತಿದೆ, ತಪ್ಪಾದ ಉತ್ತರ. 1996 ಅಂತಿದೆ, ಇದು ಕೂಡ ಏನಿದೆ, ತಪ್ಪಾದ ಉತ್ತರ. ಹಾಗಾದರೆ ಸರಿಯಾದ ಉತ್ತರ 1995. WTO ಈ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಇಲ್ಲಿ ಏನಿದೆ ಅಂತಂದರೆ ಜಿನಿವಾದೊಳಗೆ ಏನಾಗಿದೆ, ಸ್ಥಾಪನೆ ಆಗಿದೆ. ಈ ಒಂದು ಜಿನಿವಾದೊಳಗೆ ಇದರ ಒಂದು ಕೇಂದ್ರ ಕಚೇರಿಯನ್ನು ನಾವು ಏನು ಮಾಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಹಾಗಾದರೆ ಮತ್ತು ನೆಕ್ಸ್ಟ್ ಪ್ರಶ್ನೆ, ಎಕ್ಸಾಮ್ದೊಳಗೆ ಯಾವುದು ಕೇಳಿದ್ದ ಅಂತಂದರೆ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಪೌರನೀತಿ ಅಧ್ಯಯನದ ಮುಖ್ಯ ಲಕ್ಷಣ ಯಾವುದು ಅಂತ ಕೇಳಿದ. ಹಾಗಾದರೆ ಸಾಮಾಜಿಕ ಕೌಶಲ್ಯಗಳನ್ನು ಪೌರ ಸಾಮರ್ಥ್ಯಗಳನ್ನು ತಿಳ್ಕೊಳ್ಳೋದು ಅಂತ ಇದೆ, ಇದು ತಪ್ಪಾದ ಉತ್ತರ. ಬ್ರಿಟಿಷ್ ಸರ್ಕಾರಕ್ಕೆ ವಿಧೇಯತೆ ಮತ್ತು ರಾಜ್ಯ ನಿಷ್ಠೆ ಮೇಲೆ ಒತ್ತು ಕೊಡುವುದು, ಇದು ಸರಿಯಾದ ಉತ್ತರ, ಹೌದು. ಬ್ರಿಟಿಷರ ವಿರುದ್ಧ ದ್ರೋಹ, ಇದು ತಪ್ಪಾದ ಉತ್ತರ. ಭಾರತ ಮತ್ತು ಜಗತ್ತಿನ ಕುರಿತ ತಿಳುವಳಿಕೆಯನ್ನು ತಿಳಿದುಕೊಳ್ಳೋದು, ಇದು ಕೂಡ ತಪ್ಪಾದ ಉತ್ತರ. ಹಾಗಾದರೆ ಇವರೊಂದು ಆಳ್ವಿಕೆಯಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ವಿಧೇಯತೆ ಮತ್ತು ರಾಜ್ಯ ನಿಷ್ಠೆ ಮೇಲೆ ಒತ್ತು ಕೊಡುವುದು ಆಗಿತ್ತು ಅಂತ ಈ ಒಂದು ಪ್ರಶ್ನೆಯಿಂದ ನಮಗೇನಾಗ್ತಾ ಇದೆ, ಉತ್ತರ ಸಿಗ್ತಾ ಇದೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ, ಮತ್ತು ಇಲ್ಲೇನು ಕೇಳಿದ ಅಂತಂದರೆ ಭಾರತೀಯ ನಾಗರಿಕತ್ವ ಮಸೂದೆಯನ್ನು ಭಾರತ ಸಂಸತ್ತು ಅಂಗೀಕರಿಸಿದ ವರ್ಷ ಯಾವುದು ಅಂತ ಕೇಳಿದ. ಹಾಗಾದರೆ ಭಾರತ ದೇಶದ ಪೌರತ್ವ ಅಂದರೂ ಒಂದೇ, ನಾಗರಿಕತ್ವ ಅಂತಂದರು ಒಂದೇ. ಹಾಗಾದರೆ ಈ ಪೌರತ್ವವನ್ನು ನಮ್ಮ ಭಾರತ ದೇಶದೊಳಗೆ ಅದು ಸಂಸತ್ತು ಅಂಗೀಕರಿಸಿದ್ದು ಯಾವಾಗ ಅಂತಂದರೆ 1955ನೇ ಇಸ್ವಿ ಒಳಗೆ, ಸರಿಯಾದ ಉತ್ತರ, ಹೌದು.
1955 ಇಸವಿ ಡಿಸೆಂಬರ್ ನೋಡಿ ಡಿಸೆಂಬರ್ 30ನೇ ತಾರೀಕು ಭಾರತ ದೇಶದೊಳಗೆ ಈ ಪೌರತ್ವ ಕಾಯ್ದೆ ಏನಾಯಿತು ಅಂತಂದ್ರೆ ಜಾರಿಗೆ ಬಂತು ಇದು ಸರಿಯಾದ ಉತ್ತರ ಹೌದು ಆದರೆ 53 ಅಂತಿದೆ ತಪ್ಪಾದ ಉತ್ತರ 52 ಇದೆ ತಪ್ಪಾದ ಉತ್ತರ 54 ಅಂತಿದೆ ಇದು ತಪ್ಪಾದ ಉತ್ತರ ಹಾಗಾದ್ರೆ ಭಾರತ ದೇಶದೊಳಗೆ ಪೌರತ್ವ ಕಾಯ್ದೆ ಜಾರಿಗೆ ಬಂದದ್ದು 1955ನೇ ಇಸವಿ ಡಿಸೆಂಬರ್ 30ನೇ ತಾರೀಕು ಹೌದು ಇವಾಗ ಮೊನ್ನೆ ರೀಸೆಂಟಾಗಿ 2019ನೇ ಇಸವಿ ಒಳಗೆ ಪೌರತ್ವ ಕಾಯ್ದೆಯನ್ನ ಇಲ್ಲಿ ಏನು ಮಾಡಿದೆ ಸರ್ಕಾರ ಸಂಸತ್ತು ತಿದ್ದುಪಡಿ ಮಾಡಿದೆ ಅದು ಪಾಕಿಸ್ತಾನ ಆಮೇಲೆ ಬಾಂಗ್ಲಾ ಅಫ್ಘಾನಿಸ್ತಾನದಿಂದ ಬಂದಂತಹ ಇಲ್ಲಿ ಅಕ್ರಮ ವಲಸೆಗರು ಇಲ್ಲಿ ಅಕ್ರಮ ವಲಸೆಗರಿಗೆ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನು ಮಾಡೋದಾಗಿತ್ತು ಈ ಒಂದು ತಿದ್ದುಪಡಿ ಮಾಡಲಾಗಿತ್ತು ಹಾಗಾದ್ರೆ ಈ ಪೌರತ್ವ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಭಾರತ ಸಂವಿಧಾನದೊಳಗೆ ಭಾಗ 2ರಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಈ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಾಣ್ತಾ ಇದ್ದೇವೆ 5ರಿಂದ 11ರವರೆಗೆ ಇರತಕ್ಕಂತ ಆರ್ಟಿಕಲ್ಸ್ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವಿವರಿಸ್ತಾ ಇದೆ ಆದರೆ ನಮ್ಮ ದೇಶದೊಳಗೆ ಜಾರಿಗೆ ಬಂದದ್ದು 30ನೇ ತಾರೀಕು ಡಿಸೆಂಬರ್ 1955ನೇ ಇಸವಿ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಡೆಮೋಕ್ರಸಿ ಎಂಬ ಪದದ ಮೂಲ ಪದ ಯಾವುದು ಅಂತ ಕೇಳಿದಾನೆ ಅಂದರೆ ಡೆಮೋಕ್ರಸಿ ಅನ್ನುವಂಥ ಪದ ಯಾವ ಪದದಿಂದ ಬಂದಿದೆ ಇದು ಫ್ರೆಂಚ್ ಪದ ಅಂತಿದೆ ತಪ್ಪುತ್ರ ಲ್ಯಾಟಿನ್ ಪದ ಅಂತಿದೆ ತಪ್ಪುತ್ರ ರೋಮನ್ ಪದ ಅಂತಿದೆ ತಪ್ಪುತ್ರ ಗ್ರೀಕ್ ಭಾಷೆ ಅಂತಿದೆ ಇದು ಸರಿಯಾದ ಉತ್ತರ ಹೌದು ಅಂದರೆ ಅಥೆನ್ಸದ ಗ್ರೀಕ್ ದೇಶದೊಳಗೆ ಫಸ್ಟ್ ಈ ಡೆಮೋಕ್ರಸಿ ಅನ್ನುವಂತಹ ಒಂದು ಪದ ಎಲ್ಲಿ ಹುಟ್ಟುಕೊಂತು ಅಂತಂದರೆ ಅಥೆನ್ಸ್ ದೇಶದೊಳಗೆ ಇಲ್ಲಿ ರಾಜಕೀಯ ತ್ರಿವಳಿಗಳು ಪ್ಲೇಟೋ ಅರಿಸ್ಟಾಟಲ್ ಮತ್ತು ಪ್ಲೇಟೋ ಅರಿಸ್ಟಾಟಲ್ ಮತ್ತು ಯಾರು ಇನ್ನೊಬ್ಬರು ಸಾಕ್ರಟಿಸ್ ಇವರು ಏನಿದ್ದಾರೆ ಅಂತಂದರೆ ಈ ರಾಜ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂತಹ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಡೆಮೋಕ್ರಸಿ ಅನ್ನುವುದು ಈ ಪದ ಅನ್ನೋದೇನಿದೆ ಅಂತಂದರೆ ಗ್ರೀಕ್ ದೇಶದ ಅಥೆನ್ಸ್ ತೊಳಗೆ ಏನಾಗಿದೆ ಅಂತಂದರೆ ಇದು ಉದ್ಭವ ಆಗಿದೆ ಈ ರಾಜಕೀಯ ಪದ ಅಲ್ಲಿಂದ ಉದ್ಭವವಾಗಿ ಇವತ್ತು ಈ ಡೆಮೋಕ್ರಸಿ ಅನ್ನುವಂತಹ ಒಂದು ಪದ ಯಾವ ಭಾಷೆಯಿಂದ ಉತ್ಪತ್ತಿ ಆಯಿತು ಅಂತ ಈ ಪ್ರಶ್ನೆ ಇದೆ ಇದು ಗ್ರೀಕ್ ಭಾಷೆಯಿಂದ ಉತ್ಪತ್ತಿ ಆಯಿತು ಅಂತ ನಾವೇನು ಮಾಡ್ಬೋದು ಕಾಣ್ಬೋದು ಹಾಗಾದರೆ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ 25ನೇ ಕ್ವಶನ್ ಯಾವುದಿತ್ತು ಅಂತಂದರೆ ಭಾರತದಲ್ಲಿ ನಗರಗಳ ಸ್ಥಳೀಯ ಸರ್ಕಾರಿ ಸಂಸ್ಥೆಗಳಲ್ಲಿ ಅತಿ ಹಿರಿಯದಾದುದು ಇವತ್ತು ನೋಡಿ ಭಾರತ ದೇಶ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಒಳಗೊಂಡಿದೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಆಮೇಲೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ 73ನೇ ತಿದ್ದುಪಡಿ ಆಯಿತು 74ನೇ ಸಂವಿಧಾನಕ್ಕೆ ತಿದ್ದುಪಡಿ ಆಯಿತು ಪಂಚಾಯಿತಿಗಳಿಗೆ ಸ್ಥಾನಮಾನ ಕೊಡಲಿಕ್ಕಾಗಿ 73ನೇ ತಿದ್ದುಪಡಿಯನ್ನು ಮಾಡಿ 29 ಅಧಿಕಾರಗಳನ್ನು ನೀಡ್ತಾ ಇದ್ದಾರೆ ಆಮೇಲೆ 74ನೇ ತಿದ್ದುಪಡಿಯನ್ನು ಮಾಡಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ 18 ಅಧಿಕಾರಗಳನ್ನು ನೀಡ್ತಾ ಇದೆ ಇಲ್ಲಿ ಗ್ರಾಮ ಪಂಚಾಯತಿ ಇರ್ಬೋದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂಗೆ 73ನೇ ತಿದ್ದುಪಡಿ ತಿಳಿಸಿದರೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ 74ನೇ ಸಂವಿಧಾನಕ್ಕೆ ತಿದ್ದುಪಡಿ ಏನು ಮಾಡ್ತಾ ಇದೆ ತಿಳಿಸ್ಕೊಡ್ತಾ ಇದೆ ಹಾಗಾದರೆ ಇಲ್ಲಿ ಈ ಪ್ರಶ್ನೆ ಏನಿದೆ ಅಂತಂದರೆ ನಗರಗಳ ಸ್ಥಳೀಯ ಸಹಕಾರಿ ಸಂಘಗಳಲ್ಲಿ ಅತಿ ಹಿರಿದಾದುದು ಅಂದರೆ ಅತಿ ದೊಡ್ಡದಾದದ್ದು ಇದರಾಗಿ ಯಾವುದು ಅಂತ ಕೇಳಿದೆ ಪಂಚಾಯಿತಿ ಸಮಿತಿ ಅಂತಿದೆ ಅಲ್ಲ ತಪ್ಪುತ್ರ ಗ್ರಾಮ ಪಂಚಾಯಿತಿ ಅಂತಿದೆ ತಪ್ಪುತ್ರ ಗ್ರಾಮ ಸಭೆ ಅಂತಿದೆ ತಪ್ಪುತ್ರ ಹಾಗಾದರೆ ನಗರ ಸಭೆ ಅಂತ ಇದೆ ಇವತ್ತು ನಗರ ಸಭೆ ಅನ್ನೋದೇನಿದೆ ಅತ್ಯಂತ ದೊಡ್ಡದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 11 ಮಹಾನಗರ ಪಾಲಿಕೆಗಳನ್ನು ಕಾಣ್ತಾ ಇದ್ದಾವೆ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಇವತ್ತು ಧಾರವಾಡ ಮಹಾನಗರ ಪಾಲಿಕೆಯನ್ನು ಕಾಣ್ತಾ ಇದ್ದೇವೆ ಅತ್ಯಂತ ಹಳೆಯ ಮಹಾನಗರ ಪಾಲಿಕೆ ಧಾರವಾಡ ಮಹಾನಗರ ಪಾಲಿಕೆ ಇವತ್ತು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದೆ ದಾವಣಗೆರೆ ಮಹಾನಗರ ಪಾಲಿಕೆ ಇದೆ ಆಮೇಲೆ ಮೈಸೂರು ಮಹಾನಗರ ಪಾಲಿಕೆ ಇದೆ ಮಂಗಳೂರು ಮಹಾನಗರ ಪಾಲಿಕೆ ಇದೆ ಆಮೇಲೆ ನೆಕ್ಸ್ಟ್ ಬೆಂಗಳೂರು ಮಹಾನಗರ ಪಾಲಿಕೆ ಇಟ್ ಮೀನ್ಸ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ದೊಡ್ಡ ಮಹಾನಗರ ಪಾಲಿಕೆ ಬೆಳಗಾವಿ ಮಹಾನಗರ ಪಾಲಿಕೆ ಇದೆ ಬಿಜಾಪುರ ಮಹಾನಗರ ಪಾಲಿಕೆ ಇದೆ ಆಮೇಲೆ ಬಳ್ಳಾರಿ ಮಹಾನಗರ ಪಾಲಿಕೆಯನ್ನು ನಾವೇನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಆಮೇಲೆ ಗುಲ್ಬರ್ಗಾ ಮಹಾನಗರ ಪಾಲಿಕೆ ಇದೆ ಆಮೇಲೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಇದೆ ತುಮಕೂರು ಮಹಾನಗರ ಪಾಲಿಕೆಯನ್ನು ಇತ್ತೀಚೆಗೆ ನಾವೇನು ಮಾಡ್ತಾ ಇದ್ದೇವೆ ಶಿವಮೊಗ್ಗ ಮತ್ತು ತುಮಕೂರು ವಿಜಯಪುರ ಈ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂತಂದರೆ ಹೊಸ ಮಹಾನಗರ ಪಾಲಿಕೆಯನ್ನು ಅಳವಡಿಸಿಕೊಂಡಂಥ ಜಿಲ್ಲೆಗಳು ಹೌದು ಧಾರವಾಡ ಹುಬ್ಳಿ ಇದೆ ದಾವಣಗೆರೆ ಇದೆ ಮೈಸೂರಿದೆ ಮಂಗಳೂರಿದೆ ಬೆಂಗಳೂರು ಬೃಹತ್ ಬೆಂಗಳೂರು ಅಂತಿದೆ ಬೆಳಗಾವಿ ಇದೆ ಬಳ್ಳಾರಿ ಇದೆ ಬಿಜಾಪುರ ಇದೆ ಶಿವಮೊಗ್ಗ ಇದೆ ತುಮಕೂರು ಇದೆ ಆಮೇಲೆ ಗುಲ್ಬರ್ಗ ಮಹಾನಗರ ಪಾಲಿಕೆ ಒಟ್ಟು 11 ಮಹಾನಗರ ಪಾಲಿಕೆಗಳನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಅಂದರೆ ಇದರೊಳಗೆ ಅತಿ ದೊಡ್ಡ ಹಿರಿದಾದಂತಹ ಒಂದು ಸಂಸ್ಥೆ ಅಥವಾ ಸ್ಥಳೀಯ ಸಂಸ್ಥೆ ಸಹಕಾರಿ ಸಂಸ್ಥೆ ಯಾವುದು ಅಂತಂದರೆ ನಗರ ಸಭೆ ಅಂತ ನಾವೇನು ಮಾಡ್ಬೋದು ಕಾಣ್ಬೋದು ಮತ್ತು ಯಾವ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದಾನ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಏನು ಮಾಡ್ತೇನೆ ತಿಳಿಸ್ಕೊಡ್ತೇನೆ ಈ ವಿಡಿಯೋನ ಪುನಃ ಮಾಡ್ತಾ ಇದ್ದೀನಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ
ಟಾಪಿಕನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.